ರೈಟ್. ವೆಲ್, ನಮ್ಮ ವಾಯ್ಸ್ ಚೆನ್ನಾಗಿಲ್ಲ, ಇವ್ರ ವಾಯ್ಸ್ ಅಲ್ಲಿ ಗುಡ್ ಮಾರ್ನಿಂಗ್ ಕರ್ನಾಡು ಹೇಳ್ಸೋಣ ಅನ್ನೋದೇ ನಮ್ಮ ಒಬ್ಜೆಕ್ಟಿವ್ ಆಗಿತ್ತು. ಬಟ್ ಎನಿವೇಸ್, ದಸರಾ ವಿಶೇಷ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ ಜೊತೆಗಿದ್ದಾರೆ ದ ಹಾರ್ಟ್ ಥ್ರೋಬ್ ಕಂಚನ ಕಂಠದ ವಸಿಷ್ಠ ಅಂಡ್ ಸಿಂಹ. ನಿಮಗೆ ವಸಿಷ್ಠ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಹಾಗೂ ಪ್ರೇಕ್ಷಕರಿಗೆ ಎಲ್ಲರಿಗೆ. ನಾಡ ಹಬ್ಬ ದಸರೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ದಸರಾ ನನ್ನ ಇಷ್ಟವಾದ ಹಬ್ಬ. ಸೊ ಐ ಆಮ್ ಯು ಆರ್ ಗ್ಲಾಡ್ ಯು ಆರ್ ಹಿಯರ್. ಯೂಶ್ವಲಿ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮವನ್ನು ನಾವು ನಿಂತ್ಕೊಂಡು ಫುಲ್ ಲೈವ್ ಆಗಿ ಚಿಚ್ಚಾಟ್ ಮಾಡ್ತೀವಿ. ಬಟ್ ಇವತ್ತು ಅಫ್ಕೋರ್ಸ್ ಸೆಂಟ್ರಲೈಟ್ ಸ್ಪಾಟ್ಲೈಟ್ ವಸಿಷ್ಠ ಅವರಿದ್ದಾರೆ, ಅವ್ರನ್ನ ಕೂರಿಸ್ಕೊಂಡೇ ಮಾತಾಡೋಣ ಅಂತ ಅನ್ಕೊಂಡ್ವಿ. ವಸಿಷ್ಠ ಅವರೇ ಹೇಳಿ, ಹೌ ಸ್ಪೆಷಲ್ ಇಸ್ ದಸರಾ ಹಬ್ಬ? ದಸರಾ ಇದೊಂಥರ ನಮ್ಮ ಸಂಸ್ಕೃತಿಯ ಸಿಂಬಲ್ ನನ್ನ ಪ್ರಕಾರ. ಯಾಕಂದ್ರೆ ನಾಡ ಹಬ್ಬ ಅಂತೀವಿ, ಅಂಡ್ ನಾನು ಮೈಸೂರಲ್ಲಿ ಬೆಳೆದವನು. ಹಾಗಾಗಿ ನನ್ನ ಪ್ರತಿ ವರ್ಷ ಅಕ್ಟೋಬರ್ ಅಂದರೆ ನಮಗೆ ಹೆಚ್ಚು ಕಡಿಮೆ ಆಗಿಲ್ಲ, ಈಗ ಒಂದು 10 days ಏನೋ ಮಾಡಿದ್ದಾರೆ ದಸರಾ ಹಾಲಿಡೇಸ್. ಹಾಗೆ ಒಂದು ತಿಂಗಳು ಪೂರ್ತಿ ರಜಾ ನಮಗೆ. ಯಾವಾಗ ದಸರಾ ಬರುತ್ತೋ ಒಂದು ಇಡೀ ತಿಂಗಳು ಮಜಾ ಮಾಡ್ಬೋದು. ಸ್ಕೂಲ್ಗೆ ಹೋಗುವಷ್ಟಿಲ್ಲ, ಹೋಮ್ವರ್ಕ್ ಬರೆಯುವಷ್ಟಿಲ್ಲ, ಅಲ್ಲಿಂದ ಶುರು ಆದರೆ ಗೊಂಬೆ ಕೂರಿಸೋದು, ಅದಕ್ಕೆ ಅಲಂಕಾರಗಳು ಮಾಡೋದು, ನನಗೆ ಇದೆಲ್ಲ ಒಂದು ಸ್ವಲ್ಪ ಇಷ್ಟ. ಚಿಕ್ಕ ವಯಸ್ಸಿಂದ ಅಲಂಕಾರ ಮಾಡೋದು, ಹೂವು ಅಲಂಕಾರ ಇರ್ಬೋದು. ಈಗಲೂ ಕೂಡ ನಿಮ್ಮ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸ್ತಾರಾ? ಹಾಂ, ಒಂದು ಸಣ್ಣ ಮಟ್ಟಕ್ಕೆ ಮಾಡುತ್ತೆ. ಬಟ್ ಈ 3 ದಿನ ಕಡೆ 3 ದಿವಸ ಸ್ವಲ್ಪ ಜೋರು, ದುರ್ಗಾಷ್ಟಮಿ, ಆಯುಧ ಪೂಜೆ, ವಿಜಯದಶಮಿ ತುಂಬ. ಅದನ್ನು ಈ ಅಕ್ಟೋಬರ್ ಶುರು ಆಗುತ್ತೆ ಅಂದ್ರೆ ಒಂಥರ ಒಂದು ವೈಬ್ರೇಷನ್ ಒಂಥರ, ದಸರಾ 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 ಅಂತ. ಏನಪ್ಪ ನೀವು ಬರೀ ದಸರಾ ಹಬ್ಬ ಹೇಗೆ ಆಚರಿಸ್ತಾರೆ ವಸಿಷ್ಠ ಈ ಥರದ್ದೆಲ್ಲ ಬೋರಿಂಗ್ ಪ್ರಶ್ನೆ ಕೇಳ್ತಿದ್ರು ಅನ್ಕೊಂಡಿದ್ರೆ, ಡೋಂಟ್ ವರಿ, ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋಣ. ಇವತ್ತು 2 ಗಂಟೆಗಳ ಕಾಲ ನಮ್ಮ ಜೊತೆಗೆ ಇರ್ತಾರೆ. ಓಕೆ, ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಟಾಸ್ಕ್ ಅಂತೆ ಬೆಳಿಗ್ಗೆ ನಮ್ಮ ಜೊತೆ ಇರೋದು. ಪರ್ಸನಲ್ ಲೈಫ್ ಬಗ್ಗೆ 2 hours ಮಾತಾಡೋರು ಏನ್ ಮಾತಾಡ್ತಾರೆ ಕೇಳ್ತಿರೋ ಅಂತ ಭಯ ಆಗ್ತಿದೆ. ವೆಲ್, ನಾವು ಮಾತ್ರ ಅಲ್ಲ, ಕಾಲರ್ಸ್ ಕೂಡ ಕಾಲ್ ಮಾಡಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಸರ್ಪ್ರೈಸಸ್ ಕೂಡ ಇರುತ್ತೆ. ಬಿ ರೆಡಿ ಫಾರ್ ಇಟ್. ಸೊ ಅದಕ್ಕೆ ನಿಮ್ದೇ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಪ್ಲೇ ಮಾಡ್ತಾ ಇದೀವಿ. ಅಲ್ಲ, ವಸಿಷ್ಠ ಅವ್ರನ್ನ ನೋಡಿದ ತಕ್ಷಣ ಗುಡ್ ಲುಕ್ಸ್ ಅಂತ ಎಷ್ಟು ಹುಡುಗಿರ್ಗೆ ಅನ್ಸುತ್ತೆ ನನಗೆ. ಈಗ ಅವ್ರ ಪಕ್ಕದಲ್ಲೇ ಕೂತಿರೋದ್ರಿಂದ ವಾಯ್ಸ್ ಮೇಲೆ ಫುಲ್ ಫಿಲ್ ಆಗ್ತಾ ಇದೀನಿ ನಾನು. ನೀನು ಅಷ್ಟೇನಾ, ಕ್ಯಾಪ್ ಅಲ್ಲಿ ಹಾಕ್ಬಿಡ್ತಾಳೆ ಬಿಸ್ಕೆಟ್. ಇಟ್ಸ್ ಓಕೆ, ಬಿಸ್ಕೆಟ್ ಅಲ್ಲ, ಡೈರೆಕ್ಟ್ ಆಗಿ ಹೇಳಿದ್ದು. ಡೈರೆಕ್ಟ್ ಆಗಿ ಹೇಳ್ಬಿಡು ವಸಿಷ್ಠಂಗೆ, ಐ ಲವ್ ಯುವರ್ ವಾಯ್ಸ್. ಥ್ಯಾಂಕ್ ಯು. ಐ ಲವ್ ಯು ಯುವರ್ ವಾಯ್ಸ್. ಅದೇ ಬ್ರೇಕ್ ಇತ್ತು ಅದರಲ್ಲಿ. ಅದನ್ನ ಪೂರ್ತಿ ಈ ತರ ಶೋ ಅಲ್ಲಿ ಹೇಳಕ್ ಆಗಲ್ಲ. ಬ್ರೇಕ್ ತಗೊಳ್ಳೋಣ, ಅವಾಗ ಹೇಳೋಣ ಆಯ್ತಾ? ಓಕೆ ವಸಿಷ್ಠ, ಬೆಳಗ್ಗೆನೆ ಕರ್ಕೊಂಡ್ಬಂದು ನಿಮ್ಮನ್ನ ಕೂರಿಸಿದೀವಿ ಇಲ್ಲಿ. ಸೊ ಅಫ್ಕೋರ್ಸ್ ಏನೋ ಒಂದು ಇಂಟೆನ್ಷನ್ ಅಂತ ಇರುತ್ತೆ, ಆ್ಯಂಡ್ ನಮ್ಮ ವ್ಯೂವರ್ಸ್ ಕೂಡ ನಿಮ್ಮನ್ನ ಬೆಳಗ್ಗೆನೆ ನೋಡಬೇಕು ಅಂತ ಕಾಯ್ತಾ ಇದ್ರು. ಈಗ ನಮ್ಮ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಮಾರ್ನಿಂಗ್ ರುಟೀನ್ ಅನ್ನ ನಮ್ಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ನಾವು ಸೆಗ್ಮೆಂಟ್ ಅನೌನ್ಸ್ ಮಾಡಬೇಕು ಆಯ್ತಾ? ಸೊ ಈಗ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ಸೊ ಹೇಳಿ ಸರ್, ನೀವು ನಿಮ್ಮ ಮಾರ್ನಿಂಗ್ ಅನ್ನ ಯಾವ ರೀತಿ ಕಿಕ್ ಸ್ಟಾರ್ಟ್ ಮಾಡ್ತೀರಾ? ಯೂಶ್ವಲಿ ಅಂದ್ರೆ ಕೆಲಸ ಇದ್ದಾಗ, ಕೆಲಸ ಇಲ್ಲದೆ ಇದ್ದಾಗ ಟೈಮ್ ಮಾತ್ರ, ಟೈಮ್ ಲೈನ್ ಮಾತ್ರ ವ್ಯತ್ಯಾಸ ಆಗುತ್ತೆ. ಕೆಲಸ ಇಲ್ಲ ಅಂದ್ರೆ ನಾನು ಲೇಟ್ ವೀಕ್, ನಾನು ಒಂದು 12 ಗಂಟೆ ಹಂಗೆ ಎದ್ದೇಳೋದು. ಅದಕ್ಕೆ ವಾವ್ ಬಿಂಗೋ. ಅವಳು ಯಾವಾಗ್ಲೂ 12 ಗಂಟೆ ಶೂಟಿಂಗ್ ಇದ್ರೆ ಒಂದು 4-5 ಗಂಟೆಗೆ ಎದ್ದು ಬಿಡ್ತೀನಿ. ಸೊ ಜಸ್ಟ್ ದಟ್ ಹೇಳೋ ಟೈಮ್ ವ್ಯತ್ಯಾಸ ಆಗುತ್ತೆ. ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫಿಲ್ಟರ್ ಕಾಫಿ, ಒಂದು 1 liter ನೀರು ಕುಡಿದ್ಬಿಟ್ಟು ಒಂದು 1/2 ಗಂಟೆ ಒಳಗೆ ಫಿಲ್ಟರ್ ಕಾಫಿ. ಯು ಆರ್ ಅಡಿಕ್ಟೆಡ್ ಟು ಕಾಫಿ? ಯಾ. ದಿನಕ್ಕೆ ಎಷ್ಟು ಸಲ ಕಾಫಿ ಕುಡಿತೀರಾ? ಸದ್ಯಕ್ಕೆ ಅದೇ ಡೈಟ್ ರೂಟೀನ್ ಅಲ್ಲಿ ಇದ್ದಾಗ, ರೆಜಿಮ್ ಅಲ್ಲಿ ಇದ್ದಾಗ ಸ್ವಲ್ಪ ಕಡಿಮೆ. ಅದರ್ವೈಸ್ 15-20 ಕಾಫಿ ಆದ್ರೂ ಏನು ಬೇಜಾರ್ ಇಲ್ಲ. ಒಂಥರ ಎನರ್ಜಿ ಡ್ರಿಂಕ್ ಕಾಫಿ. ಅಲ್ಲ, ಅವ್ರು ಹೇಳ್ತಾ ಇದ್ರು ಕಾಫಿ ಅವ್ರಿಗೆ ಜೀವಜಲ ಅಂತ. ಯಾ, ಜೀವಜಲ. ಸೊ ಬೆಳಿಗ್ಗೆ ಶುರು ಆಗೋದು ಕಾಫಿಯಿಂದ, ಮತ್ತೆ ಎಂಡ್ ಆಗೋದು ಕಾಫಿಯಿಂದ. ಮಲಗಕ್ ಮುಂಚೆ ಒಂದು ಕಪ್ ಕಾಫಿ ಕುಡಿಬಿಡ್ತೀನಿ. ಸರ್, ವರ್ಕೌಟ್ಸ್? ವರ್ಕೌಟ್ಸ್ ಈಗ ಸ್ವಲ್ಪ ಬಿಕಾಸ್ ಆಫ್ ದ ಇಂಜುರಿ ವರ್ಕೌಟ್ ಇಲ್ಲ. ಅದರ್ವೈಸ್ 1 hour ಜಿಮ್, ಡಾನ್ಸ್, ಫೈಟ್, ಬಾಕ್ಸಿಂಗ್, ಅದು ಯೋಗ ಅನ್ಕೊಂಡು ಅದೊಂದು 3-4 hours. ಬಾಕ್ಸಿಂಗ್ ಏನ ಕಲಿತಿದ್ದೀರಾ ಅಥವಾ ಮುಂಚೆ ಏನಾದರೂ ಮಾಡ್ತಿದ್ದೀರಾ? ಮುಂಚೆ ಕಾಲೇಜ್ ಡೇಸ್ ಅಲ್ಲಿ ಕಲಿತಿದ್ದೆ, ಟಚ್ ಬಿಟ್ ಹೋಗಿತ್ತು, ಮತ್ತೆ ಈಗ ರೆಸ್ಟ್ ಆಗಿರ್ತೀವಿ. ಬೆಳಗ್ಗೆ ಇದನ್ನ ಮಾಡಿಲ್ಲ ಅಂದ್ರೆ ನನ್ನ ಡೇ ಸ್ಟಾರ್ಟ್ ಆಗಲ್ಲ ಅಂದ್ರೆ ಏನದು? ಡೋಂಟ್ ಟೆಲ್ ಮೀ ನೇಚರ್ ಕಾಲ್. ಅದನ್ನ ಹೊರತಾಗಿ ಅಂಡ್ ಕಾಫಿನೂ ಹೇಳಬಾರ್ದು. ಓಕೆ, ಆಲ್ರೆಡಿ ಯು ಟೋಲ್ಡ್. ಸಾಂಗ್ಸ್ ಪ್ಲೇ ಮಾಡ್ಬೇಕು ನನಗೆ, ಅಂದ್ರೆ ನಾನು ಮಾಡಲ್ಲ, ಯಾರೋ ಒಬ್ರು ಎಪ್ಸಕ್ ಮುಂಚೆ ಕಾಫಿ ರೆಡಿ ಮಾಡಿ ಒಂದು ಸಾಂಗ್ ಯಾವ್ದಾದ್ರು ಪ್ಲೇ ಮಾಡಿ ಬಿಟ್ಬಿಟ್ರೆ ನಾನು ತಂಪಾಗಿ ಎದ್ದೇಳ್ಕೋತ. ಓ, ಯಾರೋ ಅದನ್ನ ಮಾಡಿರ್ತಾರೆ ಮನೆಯಲ್ಲಿ? ಯಾರೋ ಒಬ್ರು ಮಾಡಿರ್ತಾರೆ. ಮುದ್ದಿನ ಹುಡುಗ ಮನೆಯಲ್ಲಿ ಏನ್ ಹೇಳಿದ್ರು ನಡೆಯುತ್ತೆ. ಒಂಚೂರು ಏನಾದ್ರು ಕಿರಿಕ್ ಆಗ್ತಿದೆ ಅಂದ್ರೆ ವಾಯ್ಸ್ ಚೇಂಜ್ ಮಾಡ್ಬಿಡ್ತಾರಂತೆ. ಸೊ ಇನ್ನು ಸೀಕ್ರೆಟ್ಸ್ ಇದೆ ವಸಿಷ್ಠ ಬಗ್ಗೆ.
ಒಬ್ಬನೇ ಮಗ, ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಆಲ್ ರೈಟ್, ಈಗ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ರೆಡಿ ಆಗಿದೆ. ಲೆಟ್ಸ್ ಗೋ ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ರೆ. ಅಫ್ಕೋರ್ಸ್ ನಮ್ಮ ಜೊತೆ ವಸಿಷ್ಠ ಅವರು ಇದಾರೆ, ಸಿಕ್ಕಾಪಟ್ಟೆ ಚಿಟ್ ಚಾಟ್ ಇವಾಗ ವಾರ್ಮ್ ಅಪ್ ಇನ್ನ ಆಗ್ತಾ ಇದಾರೆ, ಇನ್ನ ಆಗಿಲ್ಲ ಅವರು. ಬಿಕಾಸ್ ನಂತರನೇ ಅವರು 11-12 ಗಂಟೆಗೆ ಹೇಳೋದು, ಶೂಟಿಂಗ್ ಇಲ್ದಿರೋ ಮಾತ್ರ ಮೆನ್ಷನ್ ಮಾಡಿದ್ರು. ಅಲ್ಲ, ಇದನ್ನೇ ನೀವು ಹೇಳ್ಕೊಟ್ಟಿದ್ದು ಆಫ್ ಸ್ಕ್ರೀನ್ ಅಲ್ಲಿ ಹಿಂಗೆ ಹೇಳ್ಬೇಕು ಅಂತ? ಶೂಟಿಂಗ್ 12 ಗಂಟೆ ಹೋಗಿ ಕೆಲಸ ಕೊಡ್ತಾರ ನಮಗೆ. ಓಕೆ, ಸೊ ಇವಾಗ ಬರೀ ನಾನು ಸ್ಮಿತಾ ಅಷ್ಟೇ ಅಲ್ಲ, ನಮ್ಮ ಕಾಲರ್ಸ್ ಕೂಡ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಾತಾಡ್ಸೋಣ. ಅಲ್ಲ, ಅವ್ರ ತುದಿಗಾಲಲ್ಲಿ ನಿಂತಿದಾರೋ ಕಾಣಿಸ್ತಲ್ಲ, ಕಾಲ್ ಅಂತೂ ಮಾಡಿದ್ದಾರೆ. ಸೊ ಲೆಟ್ಸ್ ರಿಸೀವ್ ದಿ ಕಾಲ್. ಹಲೋ, ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಓ, ಗುಡ್ ಮಾರ್ನಿಂಗ್. ವಿಜಯದಶಮಿಯ ಶುಭಾಶಯಗಳು ನಿಮಗೆ. ವಸಿಷ್ಠ ದೊಡ್ಡ ಫ್ಯಾನ್, ರೀಸೆಂಟ್ಲಿ ಅವ್ರದ್ದು ಒಂದು ಇಂಟರ್ವ್ಯೂ ನಾನು ಹೇಳ್ತಾ ಇದ್ದು, ಯಾ, ಅವ್ರು ಒನ್ ಆಫ್ ಹಿಸ್ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ದಟ್ ಹಿ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಸಮ್ಮನ್ ಹೂ ಕ್ಯಾನ್ ಸಿಂಗ್ ರಿಯಲಿ ವೆಲ್ ಅಂಡ್ ಹೂ ಕ್ಯಾನ್ ಕುಕ್ ವೆಜಿಟೇರಿಯನ್ ಫುಡ್ ಫಾರ್ ಹಿಮ್ ಅಂತ. ಸೊ ಎರಡೂ ಕ್ವಾಲಿಟಿ ನಾನು ಕ್ವಾಲಿಫೈ ಮಾಡ್ತೀನಿ. ಸೊ ಅವ್ರು ಕೇಳ್ತೀರಾ ನನ್ನ ಮೀಟ್ ಮಾಡಕ್ಕಾಗಿ? ನೀವು ಕಾಲ್ ತಗೊಂಡು ಹೇಳಿ ವಸಿಷ್ಠಾಗೆ ಹೇಗಿದ್ದೀರಾ ಹೇಳಿ. ಶುಭಾಶಯಗಳು. ಹಾಯ್ ವಸಿಷ್ಠ ಅವರೇ. ಹಾಯ್. ಹಾಯ್, ನಾನ್ ನಿಮ್ ದೊಡ್ಡ ಫ್ಯಾನ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಎಸಿ ಬೇಕಾಗಿದೆ. ಸಾರಿ, ನೋ ನೋ ನೋ, ನೆವರ್ ಮೈಂಡ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಇಲ್ಲ ಇಲ್ಲ, ಕೇಳಿಸ್ಲಿಲ್ಲ. ನೀವ್ ಏನ್ ಹೇಳಿದ್ರಿ ಆಂಕರ್ ಏನೋ ಹೇಳಿದ್ರು, ಕೇಳಿಸ್ಲಿಲ್ಲ. ಅಲ್ಲ, ಸದ್ಯಕ್ಕೆ ಸ್ಟುಡಿಯೋದಲ್ಲಿ ಎ ಸಿ ಬೇಕಾಗಿದೆ ಅಂತ ಹೇಳಿದೆ. ನೋ ಪ್ರಾಬ್ಲಮ್. ಎಸಿನಾ? ಇಲ್ಲ, ವಸಿಷ್ಠ ಅವ್ರ ಎಸಿ ಜಾಸ್ತಿ ಯೂಸ್ ಮಾಡಲ್ಲ. ಅವ್ರ ಮನೇಲಿ ಅವ್ರಿಗೆ ಫ್ಯಾನ್ ತುಂಬಾ ಕಂಫರ್ಟಬಲ್ ಅಂತೆ. ಅವ್ರು ತುಂಬಾ ಸಿಂಪ್ಲಿಸಿಟಿನಲ್ಲಿ ಅವರು ತೇಲಾಡ್ತಾ ಇದಾರೆ. ನಾನು ಸ್ಮಿತನು ಒಂಥರ ಫ್ಯಾನ್ ಆಗೋಗಿದ್ದೀವಿ. ಇನ್ನೊಂದ್ ವಿಷಯ ಗೊತ್ತಾ, ನಿಮ್ಮ ಅಭಿಮಾನಕ್ಕೆ ವಸಿಷ್ಠ ಅವ್ರಿಗೆ ಮಾತುಗಳೇ ಬರ್ತಾ ಇಲ್ಲ. ಸರ್, ಐಡೆಂಟಿಫೈ ಮಾಡಿ, ಯಾರದು ಗೊತ್ತಿಲ್ಲ ಯಾರದು ಅಂತ. ಸರ್ ಪ್ಲೀಸ್ ಸರ್, ಒಂದ್ಸತಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ನೀವ್ ಯಾವ್ದೇ ಹಾಡು ಹಾಡಿದ್ರು ಅದಕ್ಕೆ ಕೋರಸ್ ಕೂಡ ನಾನೇ ಹಾಡ್ತೀನಿ. ಶ್ರುತಿ ಪೆಟ್ಟಿಗೆ ಬೇಕಾದ್ರೆ ಸೆಟ್ ಮಾಡ್ತೀನಿ. ಯಾರದು ಮಾನ್ವಿತಾ ಅಂದ್ರೆ? ಹಾ, ಹಲೋ, ನಾನು ಅವ್ರ ಗರ್ಲ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ನೀವ್ ಯಾಕೋ ಇನ್ನು ಇಂಗ್ಲೆಂಡ್ ಇಂದ ವಾಪಸ್ ಬಂದಂಗ ಕಾಣಿಸ್ತಾ ಇಲ್ಲ. ಬಂದು ತುಂಬಾ ದಿವಸ ಹೋಗ್ತಾ. ಮಾನ್ವಿತಾ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ದ ಒನ್ ಆಫ್ ದ ಸ್ವೀಟೆಸ್ಟ್ ಕೋ ಸ್ಟಾರ್. ಅಂದ್ರೆ ನಂಗೆ ವಾಯ್ಸ್ ರೆಕಗ್ನೈಸ್ ಮಾಡಕ್ ಸ್ವಲ್ಪ ಟೈಮ್ ತಗೊಳ್ತು. ಸಾರಿ ನಮ್ಮ, ಆಮೇಲೆ ಇದಕ್ಕೆ ಜಗಳ ಆಡ್ಬೇಡ. ಇಲ್ಲ, ನಾನೇ ಬೇಕಂತ ಬೇರೆ ತರ ಮಾತಾಡ್ತಾ ಇದ್ದೆ, ಗೊತ್ತಾಗ್ಬಾರ್ದು ಅಂತ. ಮಾತಾಡಿದ್ರೆ ಆಬ್ವಿಯಸ್ಲಿ ಗೊತ್ತಾಗ್ತಿರ್ತಾನೆ. But so sweet of you, Manvita Aure. Thank you so much. Hey, my pleasure indeed. And yeah. Vati, all and the best. Our birthday bere hatra barta ide. Eagle advance wishes nanu tilisbittini. Thank you. Smita. Ekamma. Birthday dusa phone madalva? Manvita phone alla. Gift sameta barbeku. Ha? Birthday dusa gift sameta barbekalla. Eke baralla na? Gift nane dodda gift. Gift beku. Manvita Aure. Yes. ನೀವ್ ಹೇಳ್ತಿರಲ್ಲ ವಸಿಷ್ಠ ಅವ್ರಿಗೆ ನಾನು ಕ್ವಶನ್ ಕೇಳ್ಬೇಕು ಅಂತ ಹೇಳ್ತಿದ್ರಲ್ವಾ, ಕೇಳ್ಬಿಡಿ, ಹಿ ಇಸ್ ವೇಟಿಂಗ್. ಸಿಂಪಲ್ ಕ್ವಶನ್ ಏನಾದ್ರು ಕೇಳಂಗಿದ್ರೆ ಕೇಳಮ್ಮ, ಇಲ್ಲಾಂದ್ರೆ ಮತ್ತೆ ಫೋನ್ ಮಾಡ್ತೀನಿ ಶೋ ಆದ್ಮೇಲೆ. ಇಲ್ಲಿ ಈ ಶೋ ನಲ್ಲಿ ಕೂತ್ಕೊಂಡು ಹೇಳಕ್ ಆಗಲ್ಲ ಅಷ್ಟು. ವೆರಿ ಸ್ವೀಟೆಸ್ಟ್ ಕೋಸ್ಟರ್ ಹೇಳಿದ್ನಲ್ಲ, ತುಂಬಾ ಪ್ರೊಫೆಷನಲ್. ಮತ್ತೆ ಖಾರ ಕೋಸ್ಟಾರ ನೀವು? ಘಾಟಿ ಏನಲ್ಲ, ಬಜಾರಿ ಏನಲ್ಲ, ಏನಲ್ಲ. ಬಟ್ ಐ ಆಮ್ ಶೋರ್ ನಿಮ್ಮಿಬ್ರು ಕೆಮಿಸ್ಟ್ರಿ ಮುಂದಿನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾನ್ವಿತಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾನ್ವಿತಾ. ಮತ್ತೆ ದಸರಾ ಹಬ್ಬದ ಶುಭಾಶಯಗಳು ನಿಮಗೆ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಾವು ಹೆಂಗೆಂಗೋ ಮಾನ್ವಿತ ಕಾಲ್ ಕನೆಕ್ಟ್ ಮಾಡಿ ವಸಿಷ್ಠ ಅವ್ರ ಕಲ್ಲಿ ಮಾತಾಡ್ಸೋಣ ಅಂದ್ರೆ ಗೆಸ್ ಮಾಡಕ್ಕೆ ಇಷ್ಟೊಂದು ಟೈಮ್ ತಗೋಬಿಟ್ರಿ ನೀವು. ಅಲ್ಲ, ಫ್ಯಾನು ಎಸಿ ಅಂತೆಲ್ಲ ಮಾಡ್ತಿದ್ರು, ಯಾರಪ್ಪ ಇದು ಅಂತ ನಾನು. ಅವ್ರು ಹೇಳ್ತಿದ್ರು ಹಾಡೋ ಹುಡುಗಿಯರ್ ಅಂದ್ರೆ ವಸಿಷ್ಠಕ್ ತುಂಬಾ ಇಷ್ಟ ಅಂತೆ. ಅದೇನ್ ಬಕೆಟ್ ಲಿಸ್ಟ್ ತರನಾ?
ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ಸಿಂಗಿಂಗ್ ಅಥವಾ ಮ್ಯೂಸಿಕ್ ಅಂದ್ರೆ ತುಂಬಾ ಓಕೆ ಹೋಲ್ಡ್ ಆನ್ ಅದಕ್ಕಿಂತ ಮುಂಚೆ ಸಾಂಗ್ ಪ್ಲೇ ಮಾಡೋಣ ಸ್ಮಿತಾನು ಚೆನ್ನಾಗಿ ಸಾಂಗ್ ಹಾಡ್ತಾಳೆ ಅಯ್ಯೋ ಬಟ್ ನಾವು ಇಬ್ರು ಕೈ ಮುಚ್ಕೋಬೇಕು ಅಷ್ಟೇ ಸರಿ ಹಂಗೇ ಓಕೆ ಅಲ್ಲ ಮಾಡ್ ಕಳಿಯೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಇಟ್ಸ್ ಓಕೆ ಎನಿವೇ ಸಾಂಗ್ ಬ್ರೇಕ್ ತಗೋತಾ ಇದೀವಿ ವಾಚ್ ಇಟ್ ವಸಿಷ್ಠ ಸಿಂಹ ಸ್ಟುಡಿಯೋದಲ್ಲಿ ಇದ್ದಾರೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮ ದಸರಾ ವಿಶೇಷ ವೆಲ್ ವಸಿಷ್ಠ ಅವರ ಯೂಶ್ವಲಿ ಎರಡು ಅವರು ಒಂದು ಲೈವ್ ಸ್ಟುಡಿಯೋದಲ್ಲಿ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆನಾ ಅಥವಾ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಸಾಧಾರಣ ಇಂಟರ್ವ್ಯೂಗಳಿಗೆ ಹೋಗಲ್ಲ ನನಗದೇನೋ ಕೂತ್ಕೊಂಡು ನಾನೇ ಮಾತಾಡ್ತಾ ಇರೋದು ನನಗೆ ಇಷ್ಟ ಆಗಲ್ಲ ನಾವು ಮಾತಾಡ್ತಿದೀವಲ್ಲ ಈ ತರ ಇದ್ರೆ ಓಕೆ ಬಟ್ ಅದರ್ವೈಸ್ ನನಗೆ ವರ್ಕ್ ಶುಡ್ ಡು ದ ಟಾಕಿಂಗ್ ಕೆಲಸ ಮಾತಾಡಬೇಕು ನಮಗಿನ್ನ ಹೆಚ್ಚಿಗೆ ಅಂತ ಅಲ್ಲ ಯಾಕೆ ಸೋಶಿಯಲ್ ಸೈಟ್ಸ್ ಅಲ್ಲಿ ಆಕ್ಟಿವ್ ಆಗಿಲ್ವಂತೆ ವೈ ಏನಂತ ಮಾಡ್ತೀರಿ ನಾನು ಆಲ್ ದಟ್ ನನಗೆ ಸೋಷಿಯಲ್ ಸೈಟ್ಸ್ ಅಂದ್ರೆ ನನ್ನ ಉದ್ದೇಶ ಅದು ಪರ್ಪಸ್ ಅದರದ್ದು ಅಂದ್ರೆ ಯಾವಾಗಲೋ ಒಂದು ಪೋಸ್ಟ್ ಹಾಕ್ತೀನಿ ನನ್ನ ಕಡೆಯಿಂದ ಒಂದು ಅಷ್ಟು ದಿವಸಕ್ಕೆ ಈ ಒಂದು ಸಾಹಸ ಮಾಡಿ 100 ಪೋಸ್ಟ್ ದಾಟಿದೆ ಇನ್ಸ್ಟಾಲಿ ಫೇಸ್ಬುಕ್ ಅಂತೂ ಗೊತ್ತೇ ಇಲ್ಲ 131 ಪೋಸ್ಟ್ ಅಷ್ಟೇ ಇರೋದು ನಿಮ್ಮ ಅಕೌಂಟ್ ಸಿ ವಾಟ್ ರಿಸರ್ಚ್ ನನಗೆ ಯಾರು ಮೆಸೇಜ್ ಮಾಡ್ತಾರಲ್ಲ ಫ್ಯಾನ್ಸ್ ಅನ್ನಕ್ಕೆ ನಾನು ಐ ಕಾಲ್ ದಮ್ ಫ್ರೆಂಡ್ಸ್ ಸೋ ನಿಮ್ಮನ್ನ ಇಷ್ಟಪಡೋ ಅವ್ರಿಗೆಲ್ಲ ಬಹುತೇಕ ಎಲ್ರಿಗೂ ರೆಸ್ಪಾಂಡ್ ಮಾಡ್ತೀನಿ ಅನ್ಲೆಸ್ ಅಂಟಿಲ್ ನನಗೆ ಕಂಫರ್ಟ್ ಝೋನ್ ಇರುತ್ತಲ್ಲ ಅಲ್ಲಿ ತನಕ ಮಾತಾಡ್ತೀನಿ ಜಾಸ್ತಿ ಆದರೆ ರೆಸ್ಪಾಂಡ್ ಮಾಡೋದು ನಿಲ್ಲಿಸ್ತೀನಿ ಅದರ್ವೈಸ್ ನಾನು ಎಲ್ರಿಗೂ ರೆಸ್ಪಾಂಡ್ ಮಾಡ್ತೀನಿ ಬಿಕಾಸ್ ನಾವು ಬೇಕು ಅಂದ್ರೆ ಸಿಗೋಕ್ಕಾಗಲ್ಲ ಎಲ್ರಿಗೂ ಇದೊಂದು ಒಂದು ಮೀಡಿಯಂ ಇದು ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ ಸೊ ಯಾ ಓಕೆ ಸೊ ಇವಾಗ ಬೇಸಿಕಲಿ ನಿಮ್ಮ ಒಂದು ಸೋಷಿಯಲ್ ಸೈಟ್ಸನ್ನು ಒಂದಿಷ್ಟು ಪಿಕ್ಚರ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ ಸೊ ಅದನ್ನು ನೋಡಿದ ತಕ್ಷಣ ನಿಮ್ಮ ಇನ್ಸ್ಟೆಂಟ್ ರಿಯಾಕ್ಷನ್ ಏನು ನಮ್ಗೆ ಹೇಳಬೇಕು ಒಂದು ಮೆಮೊರೀಸ್ ಬಗ್ಗೆ ಹೇಳಬೇಕು ಸೊ ಈಗ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಫೋಟೋ ಬೂತ್ ನಮ್ಮೆಲ್ರಿಗೂ ಗೊತ್ತು ಅವ್ರ ಹೆಸರಲ್ಲೇ ಇದೆ ವಸಿಷ್ಠ ಸಿಂಹ ಅಂತ ಬಟ್ ಈ ಸಿಂಹ ಒರಿಜಿನಲ್ ಸಿಂಹ ಜೊತೆ ಫೋಟೋ ತಗೊಂಡಿದೆ ಹುಲಿ ಹುಲಿ ಜೊತೆ ಇದು ನನಗೆ ಎಷ್ಟು ಮಟ್ಟಕ್ಕೆ ಸರಿ ಅಥವಾ ತಪ್ಪು ಗೊತ್ತಿಲ್ಲ ಈ ಒಂದು ಪದ್ಧತಿ ಅಲ್ಲಿ ಟೈಗರ್ ಪಾರ್ಕ್ ಟೈಗರ್ ಟೆಂಪಲ್ ಅಂತಿರೋದು ಬಿಕಾಸ್ ಅದ್ರ ಬಗ್ಗೆ ಒಂದಷ್ಟು ಸುದ್ದಿಗಳು ಕೇಳ್ಪಟ್ಟಿದ್ವಿ ಸೆರೆಟ್ ಮಾಡ್ತಾರೆ ಅದು ಇದು ಅಂತ ಇದನ್ನ ನಾನು ಯಾಕೆ ಪೋಸ್ಟ್ ಮಾಡಿದೆ ಅಂದ್ರೆ ಇದು ಕೆಟ್ಟದು ಇದನ್ನ ಎಂಡೋರ್ಸ್ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ಇದು ನನಗೆ ನಾನು ಯು ಕೆ ಜಿ ಅನ್ಸುತ್ತೆ ರಾಮಲಕ್ಷ್ಮಣ ಅನ್ನೋ ಒಂದು ಸಿನಿಮಾ ಹೇಳಿದ್ದು ಸುಳ್ಳಾಗಬಹುದು ಆ ಸಾಂಗ್ ಆ ಸಿನಿಮಾ ರಾಮಲಕ್ಷ್ಮಣ ಅಂತ ಅದೊಂಥರ ನೀತಿ ಹಾಡೇ ಆಗ್ಬಿಡ್ತು ಆ ಸಿನಿಮಾದಲ್ಲಿ ಮಕ್ಕಳು ಇಬ್ರು ಅಕ್ಕ ತಮ್ಮ ಇಬ್ರು ಒಂದು ಹುಲಿ ಮರಿ ಸಿಕ್ಕುತ್ತೆ ಅವ್ರಿಗೆ ಅದನ್ನ ಸಾಕೊಂಡಿರ್ತಾರೆ ಆ ಸಿನಿಮಾ ನೋಡಿದಾಗಿಂದ ನಂಗೆ ಹುಲಿ ಮುಟ್ಟಬೇಕು ನೋಡ್ಬೇಕು ಅಂತ ಆಸೆ ಸೊ ಇಷ್ಟು ವರ್ಷದ ಕನಸು ಈಗ ಈಡೇರ್ತಲ್ಲ ಸರಿ ಅಂತ ಹಾಕ್ಬಿಟ್ಟು ಓಕೆ ಅಲ್ಲ ಫ್ರೆಂಡ್ಸ್ ಜೊತೆ ಅವಾಗ ಅವಾಗ ಟ್ರಿಪ್ ಹೋದಾಗ ಈ ತರ ಫೋಟೋಸ್ಗಳು ಸರ್ವೇ ಸಾಮಾನ್ಯ ಡೋಂಟ್ ವರಿ ನೆಕ್ಸ್ಟ್ ಫೋಟೋ ಪ್ಲೀಸ್ ವಾವ್ ಲವ್ಲಿ ಇಮೇಜ್ ಅಂತ ಹೇಳ್ಬೋದು ಅಂಡ್ ಈ ಒಂದು ಇಮೇಜ್ ಸ್ಪೆಷಾಲಿಟಿ ಏನಂದ್ರೆ ಅದು ಮೋರ್ ದನ್ ಸ್ಕೆಚ್ ಅನ್ನಕ್ಕಿಂತ ಅದರಲ್ಲಿ ಪ್ರತಿಯೊಂದು ಸ್ಟ್ರೋಕ್ ಅಲ್ಲೂ ಒಂದು ಲೆಟರ್ಸ್ ಇದೆ ಆ ಲೆಟರ್ಸ್ ಬಂದು ನಾನು ಹಾಡಿರೋ ಸಾಂಗ್ಸ್ ಇದೆ ಹೆಸರು ನೆನಪಿಲ್ಲ ಮರ್ತು ಬಿಟ್ಟಿದ್ದೀನಿ ಕರಾವಳಿ ಯಾ ಕರಾವಳಿ ಕಿರಣ್ ಅಂತ ಇಡೀ ಸ್ಕೆಚ್ ಪೂರ್ತಿ ಬರೀ ಲೆಟರ್ಸ್ ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲ ದಿನಕ್ಕೆ ಎಷ್ಟು ಈ ತರ ಸ್ಕೆಚಸ್ ಫೋಟೋಸ್ಗಳು ರಿಕ್ವೆಸ್ಟ್ಗಳು ಬರಬಹುದು ವಸಿಷ್ಠಗೆ ಆನ್ ಅನ್ ಆವರೇಜ್ ತುಂಬಾ ಬರುತ್ತೆ ನಾನು ಅದೃಷ್ಟವಂತ ಅನ್ಕೋತೀನಿ ಅದಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಬರೋದಕ್ಕೆ ಬಟ್ ದಿಸ್ ಒನ್ ವಾಸ್ ವೆರಿ ಸ್ಪೆಷಲ್ ಯಾಕಂದ್ರೆ ಹೇಳಿದ್ನಲ್ಲ ನಾನು ಇಲ್ಲಿದಂಗೆ ಒಂದು ನನ್ನ ಹಾಡೋದು ಕಡಿಮೆ ಸಿಂಗರ್ ಆಗಬೇಕು ಅನ್ನೋ ಆಸೆ ಇತ್ತು ಬಟ್ ಬಂದಿದ್ದೆಲ್ಲ ಹಾಡಲ್ಲ ವೆರಿ ಚೂಸಿಯ ಅದರಲ್ಲಿ ಆಯ್ದು ಹುಡುಕಿ ತಡಕಿ ಹಾಡಿದ್ದನ್ನ ಎಲ್ಲ ಸಾಂಗ್ ಒಂದು 12 ಸಾಂಗ್ ಏನೋ ಇದೆ ಅದರಲ್ಲಿ ಎಲ್ಲಾನು ಲಿಸ್ಟ್ ಔಟ್ ಮಾಡಿ ಅದರ ಲಿರಿಕ್ಸ್ ಅಲ್ಲಿ ಸ್ಕೆಚ್ ಮಾಡೋ ಸಾಕಷ್ಟು ಜನ ನೀವು ಹಾಡಿರುವಂತ ಸಾಂಗ್ಸ್ ಗಳನ್ನ ಕ್ವಾಲಿಟಿವ್ ಆಗಿ ಕೂಡ ಮಾಡ್ಕೊಂಡಿದ್ದಾರೆ ವೆಲ್ ಈ ಪಿಕ್ಚರ್ ಮಿಲೇನಿಯಲ್ ಪಿಕ್ಚರು ಎಪಿಕ್ ಪಿಕ್ಚರು ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ ದಿ ಎನರ್ಜಿ ಇನ್ ಸೆಲ್ಫ್ ಶಿವಣನ್ ಪಕ್ಕ ಇದ್ದೀರಾ ಹೇಳಿ ಎನರ್ಜಿ ಹೌಸ್ ಶಿವಣ್ಣ ಅದು ಗ್ಲೋಬಲ್ ಕಾಲೇಜ್ ಅನ್ಸುತ್ತೆ ಟಗ್ರು ಪ್ರಮೋಷನ್ಸ್ ಟೈಮು ಸೊ ಕವಚ ಶೂಟಿಂಗ್ ಇತ್ತು ನಂದು ಶಿವಣ್ಣಂದು ಇಬ್ರು ಶೂಟ್ ಮುಗಿಸ್ಕೊಂಡು ಸಂಜೆ ಅಲ್ಲೇ ಪಕ್ಕದಲ್ಲೇ ಲೊಕೇಶನ್ ಪಕ್ಕದಲ್ಲಿ ಇದ್ದಿದ್ದು ಗ್ಲೋಬಲ್ ಕಾಲೇಜು ಸೊ ಹೋದ್ವಿ ಹೋಗಿ ಮಾತಾಡಿಕೊಂಡು ಎಲ್ಲ ಇದ್ವಿ ಸಡನ್ ಆಗಿ ಡ್ಯಾನ್ಸು ಅಂತ ಡ್ಯಾನ್ಸ್ ಅಂತ ಹೋಗ್ತಾ ಇದ್ರು ಹುಡುಗರು ಮ್ಯೂಸಿಕ್ ಪ್ಲೇ ಆಯಿತು ಶಿವಣ ಶುರುನೇ ಮಾಡಿಬಿಟ್ರು ನನಗೆ ಏನಿಲ್ಲ ಈಗ ವಾಟ್ ಇಸ್ ಹ್ಯಾಪ್ನಿಂಗ್ ಅಂತ ಶಿವಣ ಡ್ಯಾನ್ಸ್ ಮಾಡೋದ ಅನ್ನೋ ಥರ ಒಂಥರ ಇಂಪ್ರೊಮ್ಟು ಥರ ಕಡೆಗೆ ನಾನು ಜಾಯ್ನ್ ಆದೆ ಆ ಮೊಮೆಂಟಲ್ಲಿ ಕ್ಯಾಪ್ಚರ್ ಮಾಡಿರೋ ಪಿಕ್ಚರ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಯಾರೋ ಕಳಿಸಿರೋದು ಇಟ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಪಿಕ್ಚರ್ ಥ್ಯಾಂಕ್ ಯು ಇನ್ನಷ್ಟು ಸರ್ಪ್ರೈಸಸ್ ಇದೆ ಹಾಗೆ ನಾನು ಕೇಳ್ಪಟ್ಟಿದ್ದೀನಿ ಯಾರಾದರೂ ಅನಾವಶ್ಯಕವಾಗಿ ಮಾತಾಡ್ತಿದ್ರೆ ವಸಿಷ್ಠ ಅವ್ರಿಗೆ ಇಷ್ಟ ಆಗಲ್ವಂತೆ ಸೈಲೆಂಟ್ ಆಗಿಬಿಡ್ತಾರಂತೆ ಸೊ ನಾವು ಅನಾವಶ್ಯಕವಾಗಿ ಮಾತಾಡ್ತಿದ್ದೀವಿ ಅಂತ ಸೈಲೆಂಟ್ ಮಾತ್ರ ಆಗ್ಬೇಡಿ ಆಯ್ತು ಇನ್ನೊಂದು ಸ್ಮಿತಾ ಕ್ರೇಜಿಯಸ್ಟ್ ಫ್ಯಾನ್ ಬಗ್ಗೆನು ಕೇಳಬೇಕು ಓಯಾ ಹಾ ಜಾಸ್ತಿ ಜಾಸ್ತಿ ಕಮೆಂಟ್ಸ್ ಮಾಡ್ತಿರ್ತಾರಂತೆ ಅವರೆಲ್ಲ ಪೋಸ್ಟ್ಗಳಿಗೆ ಹೌದಾ ತಲೆ ಹುಳ ಬಿಟ್ಕೊಂಡ್ರು ಆನ್ ದಿಸ್ ನೋಟ್ಸ್ ಅದಕ್ಕೆ ಒಂದು ಸಾಂಗ್ ಬ್ರೇಕ್ ತಗೋತಾ ಇದೀವಿ ಸಾಂಗ್ ನೋಡ್ಕೊಬರೋಣ ವಾಚ್ ಇಟ್
ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಕರುನಾಡು ವಿತ್ ಸ್ಮಿತ ಬೃಂದ ವಸಿಷ್ಠ ನನ್ನ ಜೊತೆ ಕೂತಿದ್ದೀನಿ. ವಿಜಯದಶಮಿ ಪ್ರಯುಕ್ತ ಈ ಒಂದು ಸ್ಪೆಷಲ್ ಶೋ. ನೀವು ಕೂಡ ಕಾಲ್ ಮಾಡಿ ವಸಿಷ್ಠ ಅವ್ರ ಜೊತೆ ಮಾತಾಡುವುದು. ಬಟ್ ನಮ್ಮದೇ ರಾಶಿ ಒಂದು ಲಿಸ್ಟ್ ಆಫ್ ಪ್ರಶ್ನೆಗಳಿದೆ, ಅದನ್ನೆಲ್ಲ ಮುಗಿಸ್ಬಿಡ್ತೀವಿ, ಆಮೇಲೆ ಟೈಮ್ ಸಿಕ್ಕಿದ್ರೆ ನೀವು ಕೇಳಿ ಆಯ್ತಾ? ಸರಿ, ಇವಾಗ ನನಗೋಸ್ಕರ ಮರತೆ ಹೋದೇನು ಸಾಂಗ್ ಹಾಡ್ತೀರಾ ಪ್ಲೀಸ್? ಈ ಒಂದು ಸಾಂಗ್ ನಾನು ಎಲ್ಲಿ ಹೋದ್ರೂ ಹಾಡ್ತೀನಿ, ಹಾಡಲೇಬೇಕು, ಅನಿವಾರ್ಯ ಆಗಿದೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ನನಗೆ ಇದೊಂದು ಈ ಒಂದು ಸಾಂಗು ನನ್ನ ಡೆಬ್ಯೂ ಕಿರಿಕ್ ಪಾರ್ಟಿ ನಂತರ ಸಿಂಗರ್ ಅನ್ನೋ ಟ್ಯಾಗ್ ಕೊಟ್ಟಿದ್ದ ಸಾಂಗ್ ಇದು. ಥ್ಯಾಂಕ್ಸ್ ಟು ಅನೂಪ್ ಸಿಲಿನ್ ಮತ್ತು ರೋಹಿತ್ ಪದ್ಕಿ ಕೃಷ್ಣ ಸಾರ್ಥಕ್, ದಯವಿಟ್ಟು ಗಮನಿಸಿ ತಂಡ ಇದು. ಅನೂಪ್ ಆ್ಯಕ್ಚುಲಿ ಒಂದು ಕಂಪೋಸಿಂಗ್ ಆದಾಗ, ಈ ಸಾಂಗ್ ಕಂಪೋಸ್ ಆದಾಗ ವಸಿಷ್ಠ ಎಲ್ಲ ಹಾಡು ರೆಕಾರ್ಡಿಂಗ್ ಆಗೋಯ್ತು, ನಿಮ್ಮೊಂದು ಸಾಂಗ್ಗೆ ಸಿಂಗರ್ ಸಿಕ್ಕಿಲ್ಲ ಕಂಡ್ರಿ ಅಂತ. ನೀವು ಏನು ಕೊಡ್ತಿದ್ದೀರಾ ವಸಿಷ್ಠ ಅಂತ ಒಬ್ಬರು ಸಿಂಗರ್ ಅಂದ್ರೆ ಅವ್ರು ಕಂಟ್ರಿ ಮಾಡಲ್ಲ ಅಂತ ಸುಮ್ಮನೆ. ಅನೂಪ್ ನನಗೆ ತುಂಬ ವರ್ಷದ ಫ್ರೆಂಡು, ಇಂಡಸ್ಟ್ರಿಯ ಫಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆವಾಗ ಅವರು ಅಯ್ಯೋ ನಂಗೆ ಹೊಳಿಲೇ ಇಲ್ವಲ್ಲ, ಒಂದು ಕೆಲಸ ಮಾಡೋಣ, ಟೀಮ್ ಅವ್ರಿಗೆ ಯಾರಿಗೂ ಹೇಳ್ಬಿಡಿ ರೆಕಾರ್ಡ್ ಮಾಡೋಣ ಅಂತ. ಸೊ ಸುಮ್ಮನೆ ಮಾತಲ್ಲಿ ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಬಿಟ್ಟಿದ್ದೆ ಅಷ್ಟೇ. ಹಾ ಸುಮ್ಮನೆ ಆಮೇಲೆ ನೋಡ್ರೆ ಅದಕ್ಕೊಂದು ವಿಡಿಯೋ ಶೂಟು, ಅದನ್ನು ಪ್ರಮೋಷನಲ್ ಸಾಂಗ್ ಅದು ಇರ್ತಲ್ಲ, ನಂಗೆ ಏನು ಗೊತ್ತಿಲ್ಲ. ಇದನ್ನ ನಾನು ಮಾಡಿದ್ರೆ ಅವ್ರು ನಂಗೆ ಗೊತ್ತಿಲ್ಲಂಗೆ ಆ ಒಂದು ಸರ್ಪ್ರೈಸ್ ನನಗೆ ಕೊಟ್ಟಿದ್ರು. ಸೊ ದಿಸ್ ಇಸ್ ವೆರಿ ಸ್ಪೆಷಲ್. ಮರೆತೆ ಹೋದೆನು ಹೊರಟ ಕಾರಣ, ನಿನ್ನಯ ಮಿಂಚಿನ ದಾಳಿಯಲ್ಲಿ ಕ್ಷಮಿಸು ನನ್ನನು, ತಪ್ಪು ನಿನ್ನದೆ ಬಿದ್ದರೆ ನಿನ್ನದೆ ತೋಳಿನಲ್ಲಿ, ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ರೈಟ್ ಅಲ್ಲ, ಅವ್ರ ಜೊತೆ ಕೋರಸ್ ಹಾಡೋದಕ್ಕೂ ಆಗ್ತಲ್ಲ ನಮ್ಗೆ, ಅಯ್ಯೋ ಎಲ್ಲಾರು ತಪ್ಪಾಗ್ಬಿಟ್ರೆ ಅಂತ. ಬಟ್ ಇದು ಆಹಾ ಅಂತ ಸೇರಿಸಬಹುದಾಗಿತ್ತಲ್ಲ. ಬಟ್ ನಮ್ ವಾಯ್ಸ್ ನಿಮ್ ವಾಯ್ಸ್ ಮ್ಯಾಚ್ ಆಗಲ್ಲ, ನಿಮ್ ವಾಯ್ಸ್ ಎಷ್ಟು ಸೂಪರ್ ಆಗಿದೆ, ಆಮೇಲೆ ನಾವ್ ಹಾಡಕ್ ಹೋದ್ರೆ ಅದೇನೋ ಆಗೋಗುತ್ತೆ. ಅಂಡ್ ನೀವು ಯೂಶ್ಲಿ ಪ್ರತಿ ಸರ್ತಿ ಸಂದರ್ಶನದಲ್ಲಿ ಇದನ್ನ ಹೇಳ್ಕೊತಾ ಇರ್ತೀರಾ, ನಾನು ಗಾಯಕ ಆಗ್ಬೇಕು ಅಂತ ಬಹಳ ಕನ್ಸರ್ನ್ ಇಟ್ಕೊಂಡಿದ್ದೆ, ಬಟ್ ವಿಧಿ ಅಥವಾ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ನಾನು ನಟ ಆಗ್ಬಿಟ್ಟೆ ಅಂತ. ಸೊ ಐ ಯು ಹ್ಯಾಪಿ ವಿತ್ ಯುವರ್ ಡಿಸಿಷನ್? Decision of? Of getting into acting. This is not my decision at all. ನನಗೆ ಗೊತ್ತಿರಲಿಲ್ಲ, ನಾನು ಸಿನಿಮಾ ಅಂದರೆ ಗೊತ್ತಿಲ್ಲ. ಸಿನಿಮಾ ಶೂಟಿಂಗ್ ಕೂಡ ನೋಡೋದು ನಾನು, ಯಾವಾಗ ನಾನು ಪಿ ಯು ಅನಿಸುತ್ತೆ, ಪಿ ಯು ಟೈಮಲ್ಲಿ ದರ್ಶನ್ ಸರ್ದು ಅಯ್ಯ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಅದನ್ನ ದೂರದಿಂದ ನೋಡಿದ್ದೆ. ಅದು ಬಿಟ್ಟರೆ ನಾನು ಶೂಟಿಂಗ್ ಸೆಟ್ಟು ಹೋಗಿಲ್ಲ ಯಾವತ್ತು, ಅದು ದೂರದಿಂದ ಏನು ಹೆಂಗೆ ನಡೀತಾ ಏನೂ ಗೊತ್ತಿಲ್ಲ. ಅದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಏನು ನಡೀತಾ ಇತ್ತು, ನನ್ನ ಫ್ರೆಂಡ್ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ, ಆ ಅಪಾರ್ಟ್ಮೆಂಟಲ್ಲಿ ಒಂದು ಬ್ಲಾಕಲ್ಲಿ ನಡೀತಾ ಇತ್ತು. ಆಗ ಸೆಟ್ಟನ್ನು ಹಿಂಗಿರುತ್ತೆ, ಒಂದು ಜನರೇಟ್ರು ಇನ್ನೊಂದು ಮತ್ತೊಂದು ಇರುತ್ತೆ ನೋಡಿದ್ದೆ ಅಷ್ಟೇ. ಕೆಲಸ ಮಾಡ್ತಿದ್ದೆ, ಕೆಲಸ ಬಿಟ್ಟೆ ಏನೋ ಸಾಕಾಯ್ತು ಅಂದ್ಬಿಟ್ಟು. ಆನಂತರ ಥಿಯೇಟ್ರ್ ಮಾಡ್ತಿದ್ದೆ ಅಷ್ಟೇ, ಒಂದೆರಡು ಸಿನಿಮಾ ಆಫರ್ ಬಂತು, ಬೇಡ ಬೇಡ ಅನ್ಕೊಂಡು ಆಗಲ್ಲ ಅನ್ಕೊಂಡು ಕಡೆಗೆ ಮಾಡಿಸಿದ್ರು ಅಷ್ಟೇ, ಆಗೋಯ್ತು ಆಕ್ಟರ್ ಆಗ್ಬಿಟ್ಟೆ. ಆಕ್ಟರ್ ಆಗ್ಬಿಟ್ರು. ಬಟ್ ಇವಾಗ ಅದನ್ನ ತುಂಬಾ ಇಷ್ಟಪಟ್ಟೆ. ಸಿಂಗಿಂಗ್ ಅನ್ನೋದು ನನಗೆ ಒಂಥರ ಚೈಲ್ಡ್ಹುಡ್ ಕ್ರಶ್. ಆಗಿಂದನು ಸಿಂಗರ್ಸು ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ, ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ನನ್ನ ಗುರುಗಳು ಹಂಸಲೇಖ, ಮಾನಸ ಗುರುಗಳು. ಸೊ ಅವ್ರನ್ನ ನೋಡಿದಾಗ, ಅವ್ರ ಜೊತೆ ಸಿಕ್ಕಾಗ, ಅವ್ರ ಜೊತೆ ಕೂತಾಗ, ವಾಯ್ಸ್ ಚೆನ್ನಾಗಿದೆ ಜೊತೆಗಿರು ಅಂತ ಹೇಳಿದಾಗ, ಆಗೆಲ್ಲ ಒಂದು ಆ ಒಂದು ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಮೊಳಕೆ ಹೊಡಿತು. ಅದು ದೊಡ್ಡ ಸಿಂಗರ್ ಆಗಿ ಮೆರಿಬೇಕು ಅಂತಲೇ ಏನಿಲ್ಲ. ಆಗ ಕೆಸೆಟ್ ಸಿ ಡಿಗಳು ಇರಲಿಲ್ಲ, ನನಗೆ ಆಸೆ ಬಂದಾಗ ಒಂದು ಸಲ ಕೆಸೆಟಲ್ಲಿ ನನ್ನ ಹೆಸರು ಬರಬೇಕು ಇಷ್ಟೇ, ಇಷ್ಟ ಆಗ್ಬಿಟ್ರೆ ನನ್ನ ಡ್ರೀಮ್ ಮುಗಿದಾಯ್ತು. ಸೊ ಈಗ ಜನ ಹೇಳ್ತಾರಲ್ಲ, ಒಂದ್ ಸರಿ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಅಂತ ನನಗೆ ಇದ್ದಿದ್ದು ಒಂದು ಆಸೆ. ಸೊ ಒಂದು ಸಲ ಕೆಸೆಟಲ್ಲಿ ಹೆಸರು ಬರಬೇಕು ಅನ್ಕೊಂಡು ಒಂದಷ್ಟು ವರ್ಷ ಪ್ರಯಾಣ ಆಯ್ತು, ಏನು ವರ್ಕೌಟ್ ಆಗಲಿಲ್ಲ, ಪ್ಲೇಬ್ಯಾಕ್ ಮಾಡೋಕ್ಕಾಗಲಿಲ್ಲ. ಲೇಟರ್ ಆಕ್ಟರ್ ಆದ ನಂತರ ಸಡನ್ ಆಗಿ ಒಂದಷ್ಟು ಅದಕ್ಕೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಕಿರಿಕ್ ಪಾರ್ಟಿಲಿ ಹಾಡಿಸಿದ್ರು. ಆಗ ಅಲ್ಲಿ ಅದು ಹಾಡಿದಾಗ ಅಲ್ಲಿ ಸಿ ಡಿ ಕವರಲ್ಲಿ ನನ್ನ ಹೆಸರು ನೋಡಿದಾಗ ಮುಗಿದಾಯ್ತು ನನ್ನ ಆಸೆ. ಆಮೇಲೆ ಬಂದಿದ್ದೆಲ್ಲ ಬೋನಸ್ ಅಷ್ಟೇ, ಅದಕ್ಕಿಂತ ದೊಡ್ಡ ಬೋನಸ್ ಸಿನಿಮಾ ಆಕ್ಟಿಂಗ್. ವಸಿಷ್ಠ ಅವ್ರ ಮನೇಲಿ ಹೆಣ್ಣು ಹುಡುಕ್ತಿದಾರಂತೆ, ಬಟ್ ವಸಿಷ್ಠ ಅವರು ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕೊಂಡಿದ್ದಾರೆ. ಆ ಕಂಡೀಷನ್ ಗಳು ಏನು ಅಂತ ಅವರೇ ವಾಪಸ್ ಬಂದು ಹೇಳ್ತಾರೆ. ಬಸ್ ಅದಕ್ಕೆ ಸಾಂಗ್ಸ್ ರೆಡಿ ಆಗಿದೆ. ರಾಜ್ ಮ್ಯೂಸಿಕ್ನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ರೆ ಅಫ್ಕೋರ್ಸ್ ಇವತ್ತು ದಸರಾ ಸ್ಪೆಷಲ್, ನಮ್ಮ ಜೊತೆ ವಸಿಷ್ಠ ಅವರು ಇದ್ದಾರೆ. ವೆಲ್ ಸರ್, ನೀವು ಹೇಳಿದ್ರಿ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಅಂತ ಹೇಳಿದ್ರಿ, ಬಟ್ ಅಂದರೂ ಕೂಡ ನಿಮ್ಮ ಫ್ಯಾನ್ ಫಾಲೋವರ್ಸ್ ನಿಮ್ಗೆ ಅವ್ರಿಗೆ ಆಸೆ ಸರ್ ನಮ್ಗೆ ರೆಸ್ಪಾನ್ಸ್ ಮಾಡಿ. ಅಫ್ಕೋರ್ಸ್ ನೀವು ಆಗದೆ ಕೂಡ ಹೇಳಿದ್ರೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ. ನೀವು ಹಾಕುವಂಥ ಪೋಸ್ಟ್, ನಿಮ್ಮ ಫೋಟೋಸ್ ಎಲ್ಲ ಅತಿ ಹೆಚ್ಚಾಗಿ ಜಾಸ್ತಿ ಹೆಣ್ಮಕ್ಳು ನೋಡೋಕ್ಕೆ ಇಷ್ಟಪಡ್ತಾರೆ.
ಅಂಡ್ ಐ ಆಮ್ ಒನ್ ಆಫ್ ದೆಮ್. ಅಲ್ಲಿದೆ ಪಾಯಿಂಟ್. ಸೊ ಸಾಕಷ್ಟು ಕಮೆಂಟ್ಸ್ ಬಂದಿದೆ ಅಂದ್ರೆ ನಾವು ನೀವು ಬರ್ತಿದ್ದೀರಾ ಅಂತ ನಮ್ಮ ರಾಜ್ ಮ್ಯೂಸಿಕ್ ಪೇಜ್ ಅಲ್ಲಿ ನಿಮ್ಮ ಫೋಟೋ ಹಾಕಿದ್ವಿ. ಸೊ ಸರ್ ಬರ್ತಿದ್ದಾರೆ, ಏನಾದ್ರೂ ನೀವು ಕ್ವಶನ್ಸ್ ಕೇಳಬೇಕಾ ಬೇಗ ಬೇಗ ನಿಮ್ಮ ಕ್ವಶನ್ಸ್ ಶೇರ್ ಮಾಡಿ ಅಂತ ಹಾಕಿದ್ವಿ. ಸೊ ಲಾಟ್ ಮೆನಿ ಕ್ವಶನ್ಸ್ ಬಂದಿದೆ. ಜಾಸ್ತಿ ಹುಡುಗಿಯರು ಕಮೆಂಟ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಕಮೆಂಟ್ಸ್ ಕೇಳ್ತೀನಿ, ಎಲ್ಲ ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. ರೆಡಿನಾ? ಅದಕ್ಕಿಂತ ಮುಂಚೆ ಸೆಗ್ಮೆಂಟ್ ಅನೌನ್ಸ್ ಮಾಡೋಣ. ಈಗ ಫೇಸ್ಬುಕ್ ಪ್ರಶ್ನೆ. ಫಸ್ಟ್ ಕಮೆಂಟ್ ಹುಡುಗಿದೇನಾ? ಫಸ್ಟ್ ಕಮೆಂಟು ರಾಜೇಶ್ವರಿ ಅನ್ನೋರು. ನಿಮ್ ಸಿಂಗಿಂಗ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಸರ್, ನಿಮ್ ವಾಯ್ಸ್ಗಂತೂ ನಾನಂತೂ ಸಿಕ್ಕಾಪಟ್ಟೆ ಫಿದಾ ಆಗೋಗಿದ್ದೀನಿ. ಐ ಲವ್ ಯು ಹ್ಯಾಸ್ ಅ ಸಿಂಗರ್ ಆ್ಯಂಡ್ ಹ್ಯಾಸ್ ಓ ಆ್ಯಂಡ್ ಆಲ್ಸೋ ಹ್ಯಾಸ್ ಅನ್ ಆ್ಯಕ್ಟರ್. ಬಟ್ ನಿಮ್ ವಾಯ್ಸ್ ತುಂಬ ಚೆನ್ನಾಗಿದೆ ಸರ್, ನನಗೋಸ್ಕರ ಒಂದೇ ಒಂದು ಸಾಂಗ್ ಹಾಡೋಕ್ಕಾಗುತ್ತಾ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ವರಿ. ವಾಯ್ಸ್ ಇದು ನನಗೆ ಅದೇ ಹೇಳೋದಲ್ಲ, ಇಟ್ಸ್ ಗಾಡ್ ಗಿಫ್ಟ್, ನಾನು ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಸಾಂಗ್ ಯಾವ್ದು ಯಾವ್ದು ಅವ್ರ ಪರವಾಗಿ ನೀವೇ ಯಾವ್ದಾದ್ರು ಸಜೆಸ್ಟ್ ಮಾಡಿ. ಐ ಥಿಂಕ್ ಕಿರಿಕ್ ಪಾರ್ಟಿ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಕಿರಿಕ್ ಪಾರ್ಟಿ ಸಾಂಗ್ ಲಾಸ್ಟ್ ಅಲ್ಲಿ ಒಂಥರ ಕಿಕ್ ಇದೆಲ್ಲ ಹಾಡಲ್ಲಿ, ನಮ್ ಕಿಕ್ ಸ್ಟಾರ್ಟ್ ಮಾಡೋಣ ನಮ್ ಶೋನ ಹಾಡಿ. ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡ ಕಂಡಲೆಲ್ಲ ಖಂಡಿಸು ನಿನ್ನ ಕಂಡರೆ ರಕ್ತ ಕುದಿತಿದೆ, ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ, ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ, ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ರಾಜೇಶ್ವರಿ ಅಂತ ಫುಲ್ ಹ್ಯಾಪಿ ಆಗಿರ್ತಾರೆ. ಇವ್ರ ಹೆಸರೇ ಕ್ರಶ್ ಬಾಯ್ ಅಂತೆ. ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನೀವು ಸುದೀಪ್ ಸರ್ ಜೊತೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ ಪ್ಲೀಸ್ ಸರ್ ಬೇಗ ಹೇಳಿ. ಅಲ್ಲ, ಒಂದ್ ವಾಯ್ಸ್ ಕೇಳ್ಕೊಂಡೆ ಜನ ಫಿದಾ ಆಗ್ತಾರೆ. ಎರಡು ಅದ್ಭುತವಾದ ವಾಯ್ಸ್ಗಳು ಒಟ್ಟಿಗೆ ಬಂದ್ರೆ ಹೇಗಿರುತ್ತೆ? ಬಟ್ ಇಲ್ ಬಿ ಅಮೇಝಿಂಗ್. ನಾನು ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಒಂದು ಹೇಳೋದಲ್ಲ, ಈ ವಾಯ್ಸು ಅನ್ನೋ ಆಸ್ಪೆಕ್ಟಲ್ಲಿ ಇನಿಷಿಯಲ್ ಡೇಸಲ್ಲಿ ತುಂಬ ಜನ ಸುದೀಪ್ ಥರ ಇದೆ, ನೀವು ವಾಯ್ಸು ಸುದೀಪ್ ಥರ ಇದೆ ಅನ್ನೋರು. ಆಮೇಲೆ ಸುದೀಪ್ ಸರ್ನ ಸಿಕ್ಕಾಗ ಅವರು ಹೀ ಹ್ಯಾಡ್ ಪ್ರೈಸಸ್ ಫಾರ್ ದ ವಾಯ್ಸ್. ಅದು ಅಲ್ಲದೆ ಏನೋ ನನಗೆ ಕಂಪೇರ್ ಮಾಡಿದಾಗ ಅವ್ರು ಸಾಧಕರು, ಅವ್ರ ಜೊತೆ ನಾನು ಕಂಪೇರ್ ಮಾಡೋದು ಒಂಥರ ಖುಷಿ, ಇನ್ನೊಂದು ಕಡೆ ಇಲ್ಲೋ ಒಂದು ಕಡೆ ನನಗೊಂದು ಐಡೆಂಟಿಟಿ ಇಲ್ವಲ್ಲ ಅಂತ. ಎಷ್ಟು ಮಟ್ಟಿಗೆ ಅಂದರೆ, ಗೋಧಿ ಬಣ್ಣ ಸಿನಿಮಾ ಬಂದಾಗ ಥಿಯೇಟರ್ ವಿಸಿಟ್ಗೆ ಹೋಗಿದ್ದೀವಿ. ಏಯ್, ವಾಯ್ಸ್ ನೋಡ, ಸುದೀಪ್ ವಾಯ್ಸ್ ಕೊಟ್ಟರು ನನಗೆ, ಕಮೆಂಟ್ಸು ಸುದೀಪ್ ಅವ್ರಿಗೆ ಯಾಕೆ ವಾಯ್ಸ್ ಕೊಡ್ತಾರೆ, ನನ್ನ ವಾಯ್ಸ್ ಚೆನ್ನಾಗಿ ಗುರ್ತಿಡಿತಾ ಅಲ್ವಲ್ಲ ಅನ್ನೋ ಒಂದು. ಬಟ್ ಈಗ ಎಸ್, ದೆನ್ನು ವಸಿಷ್ಠ ಯಾರು ಅಂತ ಗೊತ್ತು, ವಸಿಷ್ಠನ ವಾಯ್ಸ್ ಗೊತ್ತು. ನನಗೆ ತುಂಬ ಇಷ್ಟವಾದ ನಟ ಸುದೀಪ್ ಸರ್, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಬಂದ ತಕ್ಷಣ ಫಸ್ಟ್ ಶೇರ್ ಮಾಡ್ತೀನಿ. ಓಕೆ, ಡಾರ್ಲಿಂಗ್ ದೀಕ್ಷಾ ಅವ್ರು ಕೇಳ್ತಿದ್ದಾರೆ, ನಮ್ಮ ಡಿ ಬಾಸ್ ಜೊತೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ ಬ್ರದರ್? ನಾನು ಇಲ್ಲಿದಂಗ ಬಹುತೇಕ ಎಲ್ಲ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಮೂರೇ ಜನ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ, ದಟ್ ಈಸ್ ಒಂದು ದರ್ಶನ್ ಸರ್, ಡಿ ಬಾಸ್ ಮತ್ತೆ ಸುದೀಪ್ ಸರ್ ಮತ್ತೆ ಅಪ್ಪು ಸರ್. ಈಗ ಅಪ್ಪು ಸರ್ ಪ್ರೊಡಕ್ಷನ್ ಆ್ಯಕ್ಟ್ ಮಾಡ್ತಿದ್ದೀನಿ, ಬಟ್ ಇನ್ನು ಸ್ಕ್ರೀನ್ ಶೇರ್ ಮಾಡೋಕೆ ಆಗಿಲ್ಲ. ಈ ಮೂರು ಜನ ಜೊತೆ ಆ್ಯಕ್ಟ್ ಮಾಡಿದಾಗ ನನ್ನ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಅಂತಾರಲ್ಲ, ಸೊ ನಮ್ಮ ಜರ್ನಿನಲ್ಲಿ ಶಾರ್ಟ್ ಟರ್ಮ್ ಗೋಲ್ ಅಂತ ಇಟ್ಕೊಂಡಾಗ ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಗೋಲ್ ಇತ್ತು. ಸೊ ಅದೊಂದು ಕಂಪ್ಲೀಟ್ ಆಗಕ್ಕೆ ಇದು ಮೂರೇ ಮೂರು ಟಿಕೆಟ್ ಬಾಕಿ ಇದೆ. ಆದಷ್ಟು ಬೇಗ ಆ ಬಕೆಟ್ ಲಿಸ್ಟ್ ಟಿಕ್ ಆಗ್ಬಿಡಿ. ಐ ವೇಟಿಂಗ್. ಓವರ್ ಟು ಯು. ಇನ್ನೂ ಇರಲಿ ಪ್ರಶ್ನೆಗಳು. ವಾವ್, ಐ ಥಿಂಕ್ ನಿಮಗೆ ಸಿಂಗಿಂಗ್ ಇಷ್ಟನಾ ಅಥವಾ ಆಕ್ಟಿಂಗ್ ಇಷ್ಟನಾ? ಬಿಕಾಸ್ ಯು ಹ್ಯಾವ್ ಅ ಸೂಪರ್ಬ್ ವಾಯ್ಸ್. ಐ ಲವ್ ಯು ಆಸ್ ಅ ಸಿಂಗರ್ ಆ್ಯಂಡ್ ಆಸ್ ಅ ಆಕ್ಟರ್, ಬಟ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ರಶ್ನೆಯಲ್ಲೇ ಇಲ್ಲ, ಬರೀ ಹೊಗಳಿಕೆ ಇದೆ ಕಿರಣ್ ಪವರ್ ರಾಜಿಂದ. ಥ್ಯಾಂಕ್ ಯು ಕಿರಣ್. ಸಿಂಗಿಂಗು ಇದು ನನ್ನದು, ನನ್ನ ಚಿಕ್ಕ ವಯಸ್ಸಿಂದ ಇರೋ ಆಸೆ. ಆ್ಯಕ್ಟಿಂಗು ಹೊಟ್ಟೆಪಾಡು. ಇವತ್ತು ನನಗೆ ಜೀವನ ನೀವು, ನಿಮ್ಮೆಲ್ಲರೂ ಪ್ರೀತಿ ಕೊಟ್ಟಿರೋದು ಆ್ಯಕ್ಟಿಂಗ್. ಸೊ ಯಾವ್ದು ಬೇಕು ಅಂದರೆ, ಪ್ರೀತಿ ಬೇಕಾ ಅಣ್ಣ ಬೇಕಾ ಅಂದರೆ ಎರಡೂ ಬೇಕಪ್ಪ, ಎರಡೂ ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ವೆರಿ ನೈಸ್. ಸೆಟ್ಗಳಲ್ಲಿ ಮಾತ್ರ ವಸಿಷ್ಠ ತುಂಬ ಸೀರಿಯಸ್ ಆಗಿ ಸೈಲೆಂಟ್ ಆಗಿರ್ತಾರಂತೆ, ಅವ್ರ ಫ್ರೆಂಡ್ ಸರ್ಕಲಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿ ಅಂತೆ. ನಮಗೂ ಆ ಕ್ರೇಜಿ ಸೈಡ್ ಕಾಣಿಸ್ಬೇಕು, ಅದಕ್ಕೆ ವಾಪಸ್ ಬಂದು ನಾವೇನಾದ್ರು ಕ್ರೇಜಿಯಾಗಿ ಮಾಡ್ತೀವಿ. ಸೊ ಕಾರ್ಯಕ್ರಮ ನೋಡ್ತಾ ಇರಿ, ಸಾಂಗ್ ಅನೌನ್ಸ್ ಮಾಡಿಬಿಡಿ ನೀವೇ. ಸಾಂಗ್ ಬ್ರೇಕ್ ಇದೀಗ ಬರ್ತದೆ, ನಿಮಗೋಸ್ಕರ ಒಂದು ಸಾಂಗ್ ಕೇಳಿ ಅಷ್ಟರೊಳಗೆ ನಾವು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀವಿ. ವಾಚ್ ಇಟ್.
ವೆಲ್ಕಮ್ ಬ್ಯಾಕ್ ದಸರಾ ವಿಶೇಷ. ವಸಿಷ್ಠ ಸಿಂಹ ಅವರು ನಮ್ಮ ಜೊತೆಗಿದ್ದಾರೆ. ನನಗೆ ಕ್ರೇಜಿ ಸೈಡ್ ಆಫ್ ವಸಿಷ್ಠ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ, ಮನೇಲಿ ಹೆಣ್ಣು ಹುಡುಕ್ತಾ ಇದ್ದಾರೆ, ಅದೇ ಗರ್ಲ್ ಫ್ರೆಂಡು ಡ್ರೀಮ್ ಗಲ್ಲು ಎಲ್ಲ ಒಬ್ಬರೇ. ಎರಡು ಹೆಂಗ ಆಗುತ್ತೆ? ಡ್ರೀಮ್ ಗಲ್ಲು ಒಂದೇ ಆಗಲ್ಲ, ಗರ್ಲ್ ಫ್ರೆಂಡ್ ಬೇರೆ ಬೇರೆ ಆಗುತ್ತೆ. ಅಟ್ ಲೀಸ್ಟ್ ಸಿಗಬಹುದು ಇರಬಹುದು, ಡ್ರೀಮ್ ಗಲ್ ಡ್ರೀಮ್ ಅಲ್ಲೇ ಇರ್ತಾರೆ. ಅದೇ ಡ್ರೀಮ್ ಗಲ್ ಅವರಿಗೆ ದೀಪಿಕಾ ಪಾಡುಕೋನ್ ಅಂತೆ. ಗರ್ಲ್ ಫ್ರೆಂಡ್ ಯಾರು ಕೇಳಬೇಡಣ. ಓಕೆ, ಗರ್ಲ್ ಫ್ರೆಂಡು ಯಾರು? ಆಲಿಯಾ ಭಟ್. ಈಗ ನಮ್ಮ ಒಂದು ಸ್ಪೆಷಲ್ ಸೆಗ್ಮೆಂಟ್ ಇದೆ, ಅನೌನ್ಸ್ ಮಾಡೋಣ. ಈಗ ಟ್ಯಾಲೆಂಟ್ ಗೆ ಸೈ. ಬೇಸಿಕಲಿ ಒಂದಿಷ್ಟು ಟ್ಯಾಲೆಂಟ್ಗಳನ್ನು ನಾವು ಅವಾಗವಾಗ ಪೆಟ್ಟಿಗೆಯಲ್ಲಿ ಹಾಕಿ ಊತಿಟ್ಬಿಟ್ಟಿರ್ತೀವಿ. ನಮ್ಗೆ ಅದು ಬರುತ್ತೆ ಅಂತಲೂ ಗೊತ್ತಿರುತ್ತೆ, ಬಟ್ ಅದನ್ನು ಹೊರಗಡೆ ತೋರಿಸ್ಕೊಂಡಿರಲ್ಲ. ಆ ಥರದ್ದು ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ ನಿಮಗೆ. ಸೊ ಟೆಲ್ ಮೀ, ವಾಟ್ ಆರ್ ದೋಸ್ ಹಿಡನ್ ಟ್ಯಾಲೆಂಟ್ಸ್? ಚೆನ್ನಾಗಿ ನಿದ್ದೆ ಮಾಡ್ತೀನಿ. ವಾವ್, ಗೊತ್ತೇ ಇರಲಿಲ್ಲ. ಕುಂಭಕರ್ಣ, ಆಮೇಲೆ ಕಡಿಮೆ ಊಟ ಮಾಡ್ತೀನಿ. ಕಡಿಮೆ ಊಟ ಮಾಡ್ತೀರಾ? ನೋಡ, ಗುಡ್ ಫುಡಿ ಇನ್ನೇನು ಟ್ಯಾಲೆಂಟ್ ಅಂದ್ರೆ. ಸ್ಮಿತಾನು ಅಷ್ಟೇ, ಎಲ್ಲಿ ದಪ್ಪ ಆಗೋಗ್ತೀನೋ ದುಸ್ಸಾಹಸಕ್ಕೆಲ್ಲ ಕೈ ಹಾಕಿಲ್ಲ. ಏನಂದ್ರೆ, ಏನಂದ್ರೆ ಒಂದು ಮೂಡ್ ಬೇಕು, ನಂಗೆ ಒಂದು ಮೈಂಡ್ ಸೆಟ್ ಬೇಕು. ಇವತ್ತು ನಾನು ತಿಂತೀನಿ ಅಂದ್ರೆ ಟ್ರ್ಯಾಕ್ಗೆ ನನಗೂ ಮೂಡ್ ಬೇಕು ತಿನ್ನೋದಕ್ಕೆ. ಅಕ್ಕಪಕ್ಕ ಯಾರೇ ಇರಲಿ ಅವ್ರಿಗಿನ್ನ ಜಾಸ್ತಿ ತಿಂತೀನಿ, ಚಾಲೆಂಜ್ ಮಾಡ್ತಿದ್ದಿರೋದು. ಯಾಕಂದ್ರೆ ಒಂದು ಮೈಸೂರಲ್ಲಿ ನಾನು ಐ ಥಿಂಕ್ ನನ್ನ ಸೆವೆಂತ್ ಅಲ್ಲ ನೈನ್ತ್ ಇರಬೇಕು. ನಾನು ಮತ್ತೆ ನನ್ನ ಫ್ರೆಂಡು ಲೋಟ ಅಂತ ಕರಿತೀವಿ, ಲೋಹಿತ್ ಅಂತ ಅವನ ಹೆಸರು, ಚೈಲ್ಡ್ಹುಡ್ ಫ್ರೆಂಡು. ನಾನು ಅವನು ರೀತಿ ಇದ್ದೆ, ಅವನು ಚೆನ್ನಾಗಿ ತಿಂತಾನೆ ರೆಗ್ಯುಲರ್ ಆಗಿ. ಸೊ ರೇಗಿಸ್ತಾ ಇರ್ತೀವಿ, ಹೆಂಗೆ ತಿಂತೀಯ ಹಂಗೆ ತಿಂತೀಯ ಅಂತ. ಒಂದು ದಿವಸ ಹಿಂಗೆ ಚಾಲೆಂಜು. ಸೊ ಇಬ್ರು ಎಷ್ಟು ಬಿಲ್ ಮಾಡ್ತೀವಿ ಅಂತ, 10 ರೂಪಾಯಿಗೆ 5 ಇಡ್ಲಿನೋ 6 ಇಡ್ಲಿನೋ ಕೊಡ್ತಾರೆ ನಂಜುಮಳಿಗೆ ಸರ್ಕಲ್ ಹತ್ರ. ನನ್ನ ಬಿಲ್ಲು 321-322 ರೂಪಾಯಿನೋ, ಬಜ್ಜಿ ವಡೆ ಇಡ್ಲಿ ಬಾತು ಚಿತ್ರಾನ್ನ ಎಲ್ಲ ಸೇರಿ ಅವನು 240 ರೂಪಾಯಿ. ಸೊ ರೆಕಾರ್ಡ್ ಮುರಿದಿದ್ದೆ. ಇಮ್ಯಾಜಿನ್, 10 ರೂಪಾಯಿಗೆ 5-6 ಇಡ್ಲಿ ಕೊಡೋರು, 320 ರೂಪಾಯಿ ಬಿಲ್ ಆಗಿತ್ತು. ಯಾಕೋ ನಿಮ್ಗೂ ಸ್ಮಿತಂಗೂ ಈ ತರ ಚಾಲೆಂಜ್ ಮಾಡಿಸ್ಬೇಕು ಅನಿಸ್ತಿದ್ಯಲ್ಲ? ಚಾಲೆಂಜ್ ಮಾಡಕ್ ಮುಂಚೆ ಒಂದ್ ದಿವಸ ಮುಂಚೆ ಹೇಳಿ, ಮೈಂಡ್ ಸೆಟ್ ಆಗಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ಎನಿವೇ ಊಟಗಳು ಯಾವ್ದು ರೆಡಿ ಆಗಿಲ್ಲ. ಈಗ ನಿಮ್ಮ ಹಿಡನ್ ಟ್ಯಾಲೆಂಟ್ ಹೇಳಿ. ಅದ್ ಬಿಟ್ರೆ ನೀನು ಡಾನ್ಸ್ ಮಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ, ಸಿಂಗರ್ಸ್ ನ ಮಿಮಿಕ್ರಿ ಮಾಡ್ತಿದ್ದೆ, ಮುಂಚೆ ಆಕ್ಟರ್ಸ್ ನ ಒಂದಷ್ಟು ಮಿಮಿಕ್ರಿ ಮಾಡ್ತಿದ್ದೆ. ಇದನ್ನ ಟ್ರೈ ಮಾಡಿ ತುಂಬಾ ವರ್ಷಗಳಾಗೋ. ಸಿಂಗರ್ಸ್ ನ ಮಿಮಿಕ್ರಿ ಮಾಡ್ತಿದ್ರೆ ಅಂದ್ರೆ ನನಗೆ ಸೋನು ನಿಗಮ್ ಅವ್ರು ನೆನಪಾಗ್ತಾರೆ. ಅದ್ಭುತವಾಗಿ ಎಲ್ಲರ ವಾಯ್ಸ್ ಅವರು ಮಿಮಿಕ್ ಮಾಡೋರು. ಬಟ್ ಇವಾಗ ನಿಮ್ದು ಯಾವ್ದಾದ್ರು ಒಂದು ಸೂಪರ್ ಸಿನಿಮಾ, ಯಾಕೆ ಸೂಪರ್ ಸಿನಿಮಾ ಟಗ್ರೂನ ಇದೆಯಲ್ಲ, ಆ ಡೈಲಾಗ್ ಅನ್ನ ಶಂಕರಣ್ಣ ಹೇಳಿದ್ರೆ ಹೆಂಗಿರುತ್ತೆ? ಆ ತರ ನೀವು ನಮಗ್ ಮಿಮಿಕ್ ಮಾಡ್ಬೇಕು. ಶಂಕರಣ್ಣ ಸ್ಟೈಲ್ ಅಲ್ಲ, ತುಂಬಾ ವರ್ಷ ಆಗಿದೆ ಮಿಮಿಕ್ರಿ ಟ್ರೈ ಮಾಡಿ. ಸರಿ ಬರಲ್ಲ ಅಂದ್ರೆ ಬೇಜಾರು ಮಾಡ್ಕೋ. ಜಸ್ಟ್ ಟ್ರೈ. ಬೀಯಿಂಗ್ ಎ ಫ್ಯಾನ್ ಆಫ್ ಶಂಕರಣ್ಣ, ಟಗರುದಲ್ಲ, ಯುವ ವಿಶ್, ಯುವ ಕಂಫರ್ಟ್, ಟಗರು, ರಾಜಾ ಹುಲಿ, ಯಾವ್ದಾದ್ರು ಸರಿ. ರಾಜಾ ಹುಲಿ ಟ್ರೈ ಮಾಡೋಣ. ಮಂಡ್ಯ ಸ್ಲ್ಯಾಂಗು ಶಂಕರಣ್ಣ, ಮಂಡ್ಯ ಸ್ಲ್ಯಾಂಗ್. ಕಾವೇರಿ ಮೇಲೆ ಕೋಪ ಇಲ್ಲಣ್ಣ ಡೈಲಾಗ್. ಕಾವೇರಿ ಮೇಲೆ ಕೋಪ ಇಲ್ಲಣ್ಣ, ಆದ್ರೆ ಅವ್ಳು ಲವ್ ಮಾಡ್ತಾರ ಹುಡುಗ ರಾಜಾ ಹುಲಿ ಅಂತ ಪೇಪರಲ್ಲಿ ಬರ್ತಿದ್ರಲ್ಲ, ಅವನು ಬೇರೆ ಯಾರು ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್, ಕಾಲೇಜಲ್ಲಿ ನನ್ನ ಜೊತೆ ಓದವನು ಅವನು. ನೆಕ್ಸ್ಟ್ ಡೈಲಾಗ್ ಬರ್ತಾನೆ, ಅಣ್ಣತಮ್ಮ ಕುಚ್ಚಿಕೋ ಅಂತ ಬಾಯಿ ತುಂಬ ಕರ್ಕೊಂಡು ಜೊತೆಲಿದ್ದಂಗೆ ಮಡ್ಗನಲ್ಲ, ಅದಕ್ಕೆ ಒರಿತಾ ಇದೆ. ಕೆಲವೊಂದು ಫೋಟೋಗಳು ನೋಡಿದಾಗ ಹಂಗೆ ಹೇಳ್ತಾರೆ ಶಂಕರಣ್ ಅಂತಾರೆ. ಎನಿವೇಸ್, ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಸೊ ಅದಕ್ಕೆ ಬ್ಯೂಟಿಫುಲ್ ಸಾಂಗ್ ರೆಡಿ ಆಗಿದೆ. ಎಸ್, ಟಗರು ಚಿಟ್ಟೆ ಅವ್ರ ಜೊತೆ ಮಾತುಕತೆ ಮುಂದುವರಿತಿದೆ. ಇವಾಗ ಇನ್ನಷ್ಟು ವಾರ್ಮ್ ಅಪ್ ಆಗಿದ್ದಾರೆ ಅಲ್ಲ, ಆ ಕಂಪೇರ್ ಮಾಡಿದ್ರೆ ಇವಾಗ ಐ ಥಿಂಕ್ ಇಟ್ ವಾಸ್ ಆಲ್ರೆಡಿ ವಾರ್ಮ್ಡ್ ಅಪ್ ಅಲ್ವಾ? ಅದನ್ನ ಹೇಳ್ತಿರೋದು, ಕಾಫಿ ಅದಕ್ಕೆ ತರಿಸ್ಕೊಟ್ಟಿದ್ದು. ಎನಿವೇಸ್, ಈಗ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೆಗ್ಮೆಂಟ್. ಬೇಸಿಕಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕಾಲರ್ ಇರ್ತಾರೆ, ನೀವು ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ನೀವೇ ನಮ್ಮ ಇವತ್ತಿನ ಸ್ಟಾರ್ ಅಲ್ಲ, ಸೊ ನೀವು ಅವರಿಗೆ ಸವಾಲ್ ಹಾಕ್ಬೇಕು, ಅವ್ರು ನಿಮಗೆ ಜವಾಬ್ ಕೊಡ್ತಾರೆ. ರೆಡಿನಾ? ಸೆಗ್ಮೆಂಟ್ ಅನೌನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತ ನೀವು ಗೆಸ್ ಮಾಡ್ಬೇಕು. ತಲೆಗೆ ಸ್ವಲ್ಪ ಕೆಲಸ ಕೊಡಿ, ನಾವು ಅದಕ್ಕಿಂತ ಮುಂಚೆ ಸೆಗ್ಮೆಂಟ್ ಅನೌನ್ಸ್ ಮಾಡ್ತೀವಿ. ಈಗ ಸ್ಟಾರ್ ಸವಾಲ್. ಓಕೆ, ಯಾರೋ ಲೈನ್ ಅಲ್ಲಿ ಇದ್ದಾರೆ. ಯಾರದು? ನಮಗೂ ಗೆಸ್ಸಿಂಗ್ ವರ್ಕೆ, ನನಗೂ ಗೊತ್ತಿಲ್ಲ, ಅವಳಿಗೆ ಮಾತ್ರ ಗೊತ್ತು ಯಾರದು ಅಂತ. ಓಕೆ ಸರ್, ನೋಡೋಣ, ಮಾತಾಡ್ಸೋಣ. ಹಲೋ,
ಹಲೋ ಹಲೋ ಸರ್, ರಾಜ್ ಮ್ಯೂಸಿಕ್? ಹೌದು, ನಮಸ್ಕಾರ ಮೇಡಮ್. ವಸಿಷ್ಠ ಸರ್ ಹತ್ರ ಮಾತಾಡ್ಬಿಡಿ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಗೆ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮಗೂ ಅಷ್ಟೇ, ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಬಂತಲ್ಲ ವಾಪಸ್ಸು. ಥ್ಯಾಂಕ್ ಯು. ವಸಿಷ್ಠ ವಸಿಷ್ಠ ಸರ್ ಹತ್ರ ಮಾತಾಡ್ಬೇಕು. ಖಂಡಿತ. ನಮಸ್ಕಾರ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ಥ್ಯಾಂಕ್ ಯು ಸರ್, ಮಂಡ್ಯದಿಂದ. ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ಕೆಂಚೇಗೌಡ ಅಂತ. ಕೆಂಚೇಗೌಡ? ಕೆಂಚೇಗೌಡ ಅಂತನಾ? ಹೌದು ಸರ್, ನಿಮ್ಮೆಲ್ಲ ಸಿನಿಮಾಗಳು ನೋಡಿದೀನಿ, ತುಂಬಾ ಹತ್ತಿರದಿಂದ ನೋಡಿದೀನಿ. ಓಕೆ. ಓ, ನಮ್ಮ ರೆಗ್ಯುಲರ್ ಕಾಲರಾ? ಇಲ್ಲ ಮೇಡಮ್, ರೆಗ್ಯುಲರ್ ಕಾಲರ್ ಅಲ್ಲ. ಏನೋ ನನ್ನ ಪುಣ್ಯ ಇವತ್ತು ಸಿಕ್ತು, ದಸರಾ ಚಾಮುಂಡೇಶ್ವರಿ ಕೃತೆ ಅನ್ಸುತ್ತೆ, ಪ್ರತಿಷ್ಠ ಸರ್ ಹತ್ರ ಮಾತಾಡಕ್ಕೆ ಅಂತ ಲೈನ್ ಸಿಕ್ತು. ಸರ್ ಹತ್ರ ಮಾತಾಡ್ಬೋದು? ಅವ್ರ ವಾಯ್ಸ್ ಕೇಳಿ ಕರ್ನಾಟಕನೇ ಗಾಬರಿ ಬೀಳುತ್ತೆ. ನನ್ ಆಯ್ತ್ ಕೇಳಿ ಮೇಡಮ್, ಸಿಂಹ ಮೇಡಮ್ ಅವರು ಬನ್ನಿ ಬನ್ನಿ ಸ್ಟುಡಿಯೋಗೆ ಬಂದು ಅವ್ರ ಮಂಡ್ಯ ಕರ್ಕೊಂಡು ಹೋಗಿ ಕೆಂಚೇಗೌಡ್ರೆ. ಏ, ಡೆಫಿನೆಟ್ ಡೆಫಿನೆಟ್ ಆಗಿ ಕರ್ಕೊಂಡು ಹೋಗ್ತೀನಿ ಮೇಡಮ್. ನಾನು ನಿತಿನ್ ಗಾಡಿದೆಲ್ಲ ಪೂಜೆ ಮಾಡಿಸೋದೆಲ್ಲ ಇತ್ತು, ಅವ್ರ ಕೇಳಿ ಬೇಕಾದ್ರೆ ಮಾಡಿಸ್ತೀನಿ. ಸರ್, ಮತ್ತೆ ಯಾವ್ದೆಲ್ಲ ನಡೀತಿದೆ ಸರ್ ಸಿನಿಮಾ ನಿಮ್ದು? ಸಾಕಷ್ಟು ಸಿನಿಮಾ ನಡೀತಾ ಇದೆ ಗೌಡ್ರೆ. ಅದಕ್ಕೆ ಮಾಯಾ ಬಜಾರ್ ರಿಲೀಸ್ ಆಗುತ್ತೆ ನೆಕ್ಸ್ಟ್, ಪ್ರಾಬಬ್ಲಿ ನೆಕ್ಸ್ಟ್ ಮಂತ್. ಸರ್, ಈಗ ನಾವೆಲ್ಲ ಏನಾದ್ರು ನಿಮ್ ಜೊತೆ ಪಾತ್ರ ಮಾಡ್ಬೇಕು ಅಂದ್ರೆ ಹೆಂಗೆ ಸರ್? ಬನ್ನಿ, ಜನಗಳಿಗೆ ಹಳ್ಳಿ ಜನಗಳಿಗೆಲ್ಲ ಪಾತ್ರ ಸಿಗುತ್ತಾ? ಹಳ್ಳಿ ಆದ್ರೆ ದಿಲ್ಲಿ ಆದ್ರೆ ಪಾತ್ರಧಾರಿಗೆ ಪಾತ್ರ ಪೋಷಣೆ ಮಾಡೋ ಶಕ್ತಿ ಇದ್ರೆ ಸಿಕ್ಕೇ ಸಿಗುತ್ತೆ, ಸರಿಯಾದ ದಾರಿಲಿ ಹೋಗ್ಬೇಕು ಅಷ್ಟೇ. ಅಲ್ಲ ಸರ್, ಸುಮಾರು ಇದೆ ಬಟ್ ಪಾತ್ರ ಸಿಗುತ್ತಾ ಇಲ್ವಾ ಅನ್ನೋದೇ. ಹೇಳಿದ್ರು ಫಸ್ಟ್ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಬಸಿ ಬರ್ತಾರೆ, ನೀವು ಸರ್ಪ್ರೈಸ್ ಕಾಲ್ ಮಾಡಿ ಅಂತ. ಬಂದ್ಬಿಡ್ತು ಸೂಪರ್. ಇದು ಬಸ್ ಏನು ಏಟ್ ಆಗಿದೆ ಅಂತ ಕೇಳ್ಬಿಟ್ಟೆ, ಹೇಗಿದ್ದೀರಾ? ಸ್ವಲ್ಪ ಸಣ್ಣದಾಗಿ ಲಿಗಮೆಂಟರ್ ಆಗಿದೆ ಚಿನ್ನ, ರೆಸ್ಟ್ ಅಲ್ಲಿ ಆಗ ಕಾಲ್ ನಿಂತ್ಕೊಂಡಿದ್ದೀನಿ, ಯಾರು ತಿಳ್ಕೊಬೇಡಿ ಕಾಲ್ ನಿಂತ್ಕೊಂಡಿದ್ದೀನಿ ಅಂತ. ಹೇಗಿದೆ ಚಿನ್ನ? ನಾನು ಅದೇ, ನಾವು ಒಂದ್ 33 ಹೊಲಿಗೆ ಹಾಕ್ಸ್ಕೊಂಡು ಈಗ ಸುಧಾರಿಸ್ಕೊಂಡಿದ್ದೀವಿ. ಇಂಜುರಿ ಪ್ರೋನ್ ನನ್ಗಿನ್ನ ಹೆಚ್ಚಿಗೆ ಸುದಿ. ಶೂಟಿಂಗ್ ಅಲ್ಲಿ ಫೈಟಿಂಗ್ ಅಲ್ಲಿ ಏನಾದ್ರು ಏಟ್ ಆಗ್ತಾನೆ ಇರ್ತಾವ ಸುದಿಗೆ. ಮೊನ್ನೆ ಕೂಡ ಗಲ್ಲ ಏನೋ ಹೊಡ್ಕೊಂಡಿದ್ದ. ಹೇಗಿದೆ ಚಿನ್ನ ಈಗ? ಈಗ ಪರವಾಗಿಲ್ಲ, ಅದೇ ಸರ್ಜರಿ ಎಲ್ಲ ಆಯ್ತು, ಈಗ ಒಂಚೂರು ನೀಟ್ ಆಗಿ ಆಗಿದೆ ನೋಡಕ್. ಸ್ವಲ್ಪ ರೆಸ್ಟ್ ತಗೊಳ್ಳಿ, 33 ಇಂಚು ವಾಸಿ ಆಗ್ಲಿ. ಅಲ್ಲ, 33 ಹೊಲಿಗೆ. 33 ಇಂಚ ಸುದಿ ಏನಂದ್ರೆ ತುಂಬಾ ಹಾರ್ಡ್ ವರ್ಕರು, ಇನಿಷಿಯಲ್ ಡೇಸ್ ಇಂದ ನೋಡ್ತಿದ್ದೀನಿ. ಆಗಿನ ಏನಂದ್ರೆ ಸ್ವಲ್ಪ ಮುಂಗೋಪಿ ಸುದಿ, ಸೊ ಅದರಿಂದ ಹೇಳ್ತಾ ಇರ್ತೀನಿ. ಕಮ್ಮಿ ಮಾಡ್ಕೊಂಡಿದ್ದೀನಿ, ಕೋಪ ಒಂದು ಬಿಟ್ಬಿಡ್ತೀನ ನೀನು ಎಲ್ಲೋ ಹೋಗ್ತೀಯ ಅಂತ. ಯಾಕಂದ್ರೆ ಆ ಒಂದು ಪೆಕ್ಯುಲಿಯರ್ ಫೇಸು, ಅಮೇಝಿಂಗ್ ಎನರ್ಜಿ, ಒಳ್ಳೆ ಟ್ಯಾಲೆಂಟ್ ಸುದಿ, ನನಗೆ ಇಷ್ಟವಾದ ನಟ. ಸ್ಕ್ರೀನ್ ಮೇಲೆ ಅವ್ರಿಗೆ ಒಂದು ಪ್ರೆಸೆನ್ಸ್ ಇದೆ, ಅದು ನೋಡ್ರಿಗೆ ಗೊತ್ತಾಗುತ್ತೆ. ಇದು ಏನೋ ಒಂಥರ ಕಾಣತ್ತಲ್ಲ ಗುರು, ಸಖತ್ತಾಗಿದೆ ಅನ್ಸುತ್ತೆ. ಈಗ ಒಂಥರ ಕಾಣೋರ್ಗೆ ನಿಮ್ಮ ಪ್ರಶ್ನೆ ಹೇಳಿ. ಚಿಟ್ಟೆ ಇವಾಗ ಕಾಕ್ರೋಚ್ ಅವ್ರಿಗೆ ಕ್ವಶನ್ ಹಾಕ್ಬೇಕು ಸುದಿ. ವಿಲನ್ನು ನೆಗೆಟಿವ್ ರೋಲು ಈ ಥರದೆಲ್ಲ ಮಾಡ್ತಿದ್ದಲ್ಲ ಸಿನ, ನಿನಗೆ ಕೂಗೋಂಗಿಲ್ಲ, ಫೈಟ್ ಮಾಡೋಂಗಿಲ್ಲ, ಸಟಲ್ಡ್ ಆಗಿರಬೇಕು, ನೋಡಿದ್ರೆ ಅನುಕಂಪ ಅಥವಾ ಮರುಕ ಬರಬೇಕು ಅನ್ನೋ ರೀತಿ ಪಾತ್ರ, ಯಾವ ಪಾತ್ರ ಮಾಡ್ಬೇಕು ಅಂತ ಆಸೆ ಸಿನ? ಆತರನಾ? ಅವತ್ತೇ ನನ್ ಸಿಕ್ಕಾಪಟ್ಟೆ ಆತರದ ಆಸೆ ಇರೋದು ಅಂತಂದ್ರೆ, ನಿಮ್ ಗೋಧಿ ಬಣ್ಣ ಸಾಧಾರಣ ಅದು ಪಾತ್ರ ಏನು ಇಲ್ದೆ ನಡೆಸಿದ್ರಲ್ಲ ಇಡೀ ಕರ್ನಾಟಕನ, ಸುಮ್ನೆ ಕಿರ್ಚೋದಲ್ಲ ಆಕ್ಟಿಂಗ್, ಏನು ಕಿರ್ಚಿದೆ ಅಂತ ಅದ್ಭುತ ವಾಯ್ಸ್ ಇದ್ರು ಎದುರಿಸಿದ್ರಲ್ಲ, ಅದು ಪಾತ್ರ ಅಂತದಾದ್ರೆ ಸಿಗ್ಬೇಕು. ಆಮೇಲೆ ಅದು ಕಷ್ಟ, ಅದು ತುಂಬಾ ಕಷ್ಟ. ಕಿರ್ಚಿ ಕಿರ್ಚಿ ಏನೋ ಮಾಡ್ಬಿಡ್ಬೋದು, ಹೆಂಗೋ ಮೇಂಟೈನ್ ಮಾಡ್ಬಿಡೋದು, ಕಿರ್ಕೊಂಡು ಕಿರ್ಚಿದ್ರೆ ಸೆಟಲ್ ಆಗಿ ಮಾಡೋದಿದೆಯಲ್ಲ, ಅದು ಕಲೆ. ಸುದಿ, ಆ ತರ ಒಂದ್ ರೋಲ್ ಅಲ್ಲಿ ನಾನು ನಿನ್ನ ನೋಡ್ಬೇಕು ಸುದಿ, ಬೇಗ ಆದಷ್ಟು ಬೇಗ. ಒಂದಷ್ಟು ಕೆಲ್ಸಗಳು ಮಾಡ್ತಿದ್ದೀನಿ ನೋಡೋಣ ಏನಾಗುತ್ತೆ. ತುಂಬಾ ಒಳ್ಳೆ ಪಾಪ್ಕಾರ್ನ್ ಅಲ್ಲಿ ಆತರದ ಒಂದ್ ಮಾಡ್ತಿದಾರೆ ಅಣ್ಣ, ಇಬ್ರಿಗೆ ತುಂಬಾ ತದ್ವಿದ್ವಾದ ಕ್ಯಾರೆಕ್ಟರ್ ಮಾಡ್ತಿದಾರೆ. ಹೌದಾ? ಶೋಭಾ ಕಾಂಬಿನೇಷನ್ ಡೈಲಾಗ್ ಕೇಳ್ಬೇಕು ಅಂತ ಆಸೆ ಆಗ್ತದೆ. ಈಗ ಸಿಡಿ ಅಂಗಡಿಲಿ ಅದೇನೋ ಗಂದು, ನೀವೇನೋ ಕೇಳ್ತೀರಾ, ಸರ್ ಮಾರ್ಕೆಟ್ ಬೆಲೆಗಿಂತ ಡಬಲ್ ಕೊಡ್ತೀನಿ ಅಂತ
ಸಾರ್ ಈಗ ಅರ್ಧ ಗಂಟೆ ಮುಂಚೆ ಅವ್ನು ಯಾರೋ ಮಾರ್ಕೆಟ್ ಗಿಂತ ಎಡ್ರೆಸ್ ಕಾಸ್ ಕೊಟ್ಟಿನ ಅಂತ ಸಾರ್ ಕೊಟ್ಟು ಕಳ್ಸ್ಬಿಟ್ಟೆ ಸಾರ್. ನನ್ನ ಮಗನ ಯಾವನು ಕೊಟ್ಟ ಯಾವನು ತಗೊಂಡ ಡೀಟೇಲ್ಸ್ ಸರ್ ಏನು ಕೇಳಿಲ್ಲ ಸರ್ ಯಾವ ಡೀಟೇಲ್ಸ್ ತಗೊಳ್ಳಿಲ್ಲ ಸರ್ ಡಬಲ್ ಪೇಮೆಂಟ್ ಒಂದ ಕೊಟ್ಟು ಕಳ್ಸ್ಬಿಟ್ಟೆ ಸರ್. ನೋಡು ಅದು ಪೊಲೀಸ್ ಗನ್ ಪೊಲೀಸ್ ಗನ್ ಕದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿನ್ಗೆ ಗೊತ್ತಲ್ವಾ ಹೆಂಗ ಕೊಟ್ಟೆ ಅಷ್ಟೇ ಮತ್ತೆ ಹೊಡಿಬೇಕಿ ಪಟಾರಂತ ಆ ಗನ್ ಎತ್ತಿಯಾ ಸುದಿ ಅದು ಲೀಡು ಗನ್ ಎತ್ತಿದ್ರೆ ಒತ್ತಿಯಾನ ನನ್ನ ಶೂಟ್ ಮಾಡ್ತೀನಿ ಒತ್ತ ಟ್ರಿಗರ್ ಅದು ಅಮೇಜಿಂಗ್ ಅಮೇಜಿಂಗ್ ನಾವಂತ ಖಂಡಿತ ಟ್ರಿಗರ್ ಆದ್ವಿ ಡೈಲಾಗ್ ಹೇಳಿದ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸುದಿ ಅವರೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಚನಾ ಸುದಿ ಲವ್ ಯು ಒನ್ಸ್ ಅಗೇನ್ ಹ್ಯಾಪಿ ದಸರಾ ಬೈ ಹ್ಯಾಪಿ ದಸರಾ ಸೇಮ್ ಟು ಸೇಮ್ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ ಪಪ್ಪ ಹಿ ಸೋ ಸ್ವೀಟ್ ಗೊತ್ತಾ ಜಸ್ಟ್ ಕಾಲ್ ಮಾಡಿ ಸರ್ ಮಾತಾಡ್ತೀರ ಅಂದ ತಕ್ಷಣ ಡೆಫಿನೆಟ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಒಳ್ಳೆ ತುಂಬಾ ಒಳ್ಳೆ ಹುಡುಗ ಅಮೇಸಿಂಗ್ ಟ್ಯಾಲೆಂಟ್. ಸೊ ಇನ್ನಷ್ಟು ಸರ್ಪ್ರೈಸಸ್ ಇದೆ ಖಂಡಿತ. ಸೊ ಐ ಆಮ್ ಹೋಪ್ ಯು ಆರ್ ಲೈಕಿಂಗ್ ಇಟ್. ಯಾ ಆಫ್ ಕೋರ್ಸ್. ಓಕೆ ಆನ್ ದಿಸ್ ನೋಟ್ ಸಾಂಗ್ಸ್ ರೆಡಿ ಆಗಿದೆ ಬನ್ನಿ ನೋಡ್ಕೋ ಬರೋಣ. ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಕರ್ನಾಡು. ದಸರಾ ಸ್ಪೆಷಲ್ ನಿಮ್ಮ ವಸಿಷ್ಠ ಸ್ಮಿತಾ ಬೃಂದಾ ಜೊತೆ. ವೆರಿ ನೈಸ್. ವೆಲ್ ನಾನು ಏನೇನೋ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಿಂದು ಏನಾದ್ರು ಪ್ರಶ್ನೆ ಇದ್ರೆ ಬೇಗ ಕೇಳ್ಬಿಡು. ಸೆಗ್ಮೆಂಟ್ ಅಲ್ಲಿ ಕೇಳ್ತೀನಿ. ಹಾ ಹಾ ಕಳ್ಳಿ. ಓಕೆ ವೆಲ್ ಎಷ್ಟು ವರ್ಷ ಆಯ್ತು ಈಗ ವಸಿಷ್ಠ ಅವರು ಇಂಡಸ್ಟ್ರಿಗೆ ಬಂದು? ನಾನು ಇಂಡಸ್ಟ್ರಿನ ನೋಡಿದ್ದು ಮೊದಲನೇ ಸಲ ಅಂದರೆ ಬೆಂಗಳೂರಿಗೆ ಬಂದಾಗ ಹಂಸಲಕ ಸರ್ ಜೊತೆ ಇದ್ದಾಗ ಆ ಒಂದು ಸಿಂಗರ್ ಆಗೋ ಟ್ರಯಲ್ ಅಲ್ಲಿದ್ದಾಗ 2004 ಆಗಿಂದ ನೋಡ್ತಿರೋದು. ಅದು ಬಿಟ್ಟರೆ ಶೂಟಿಂಗು ಸಿನಿಮಾ ಸೆಟ್ ಅಂತ ನೋಡಿದ್ದು ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು 2011 ಪ್ರಾಬಬ್ಲಿ ಅಕ್ಟೋಬರ್ ನವೆಂಬರ್ ಟೈಮಲ್ಲೇ. ಸಿನಿಮಾ ರಿಲೀಸ್ ಆಗಿದ್ದು ನನ್ನನ್ನು ಜನ ರೆಕಗ್ನೈಸ್ ಮಾಡಿದ್ದು ಅಂದರೆ 2013 ನವೆಂಬರ್ ರಾಜಾ ಹುಲಿ. ಅದಕ್ಕೆ ಮುಂಚೆ ಆರ್ಯಾಸ್ ಲವ್ ಅನ್ನೋದು ಏಪ್ರಿಲ್ ರಿಲೀಸ್ ಆಗಿತ್ತು, ಬಟ್ ಸಿನಿಮಾ ದೊಡ್ಡದಾಗೇನಾಗಲಿಲ್ಲ. ನವೆಂಬರ್ ಫಸ್ಟು ರಾಜಾ ಹುಲಿ 2013 ಅಲ್ಲಿಂದ ಇಲ್ಲಿ ತಂದು ನೋಡ್ರೆ ಒಂದು ಆರು ವರ್ಷ ದಸರಾ ಟೈಮಲ್ಲೇ. ನನಗೆ ದಸರಾ ನನಗೆ ದಸರಾ ವಸಿಷ್ಠಕ್ಕೆ ಯಾರು ಶಾಪಿಂಗ್ ಮಾಡೋದು ಮನೇಲಿ? ಹೂ ಶಾಪ್ಸ್ ಫಾರ್ ಯು? ನನಗೆ ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಬಟ್ಟೆ ಅಂದ್ರೆ ಎಲ್ಲಾ ವಿಷಯದಲ್ಲೂ ಪರ್ಟಿಕ್ಯುಲರ್. ನಿಮ್ಮ ಫಾದರ್ ನಿಮಗೆ ಜಾಸ್ತಿ ಶಾಪ್ ಮಾಡ್ತಾರೆ? ಅವ್ರ ಫಾದರ್ ಅವ್ರಿಗೆ ಜಾಸ್ತಿ ತಿಂಡಿ ಮಾಡ್ಕೊಡ್ತಾರೆ ಅಲ್ವಾ? ಏನಂದ್ರೆ ಶಾಪಿಂಗ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಂಡ್ ನನ್ನ ಕರ್ಕೊಂಡು ಹೋಗ್ಲೇಬೇಕು, ನಾನು ಸೆಲೆಕ್ಟ್ ಮಾಡಲೇಬೇಕು. ಅಂಡ್ ಆಗ ರವಿ ಸರ್ ದೊಡ್ಡ ಫ್ಯಾನ್ ನಾನು. ಅವ್ರು ನಾನು ಹಾಕೋ ಬಟ್ಟೆಗಳೆಲ್ಲ ಅವ್ರ ಸಿನಿಮಾದಲ್ಲಿ ಯಾವುದೋ ಒಂದು ಶಾರ್ಟ್ ಅಲ್ಲ ಒಂದು ಸಾಂಗ್ ಎಲ್ಲ ಬಂದಿರೋ ಬಟ್ಟೆ ಆ ಥರನೇ ಇರಬೇಕು ಅಂತದ್ದೇ ನಾನು ಶಾಪ್ ಮಾಡ್ತಿದ್ದು. ವಿತ್ ಕಂಡೀಷನ್ ಸಪ್ಲೈ ರೋಡಲ್ಲಿ ಬಲ್ಕೊಂಬಿಡದೆ ಬಟ್ ಪೇಷನ್ಸ್ ಇಂದ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಅದೊಂದು ವಿಚಾರದಲ್ಲಿ. ಬಟ್ಟೆಲ್ ಮಾತ್ರ ಇವತ್ತಿಗೂ ಅಷ್ಟೇ, ನನಗೆ ಕಾಂಪ್ರಮೈಸೇ ಇಲ್ಲ, ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅದ್ ಬಿಟ್ರೆ ಆಮೇಲೆ ಅಕ್ಕ ಶಾಪ್ ಮಾಡೋಳು, ಆಮೇಲಿಂದ ಫ್ರೆಂಡ್ಸ್ ಡಿಸೈನರ್ಸ್ ಶಾಪ್ ಮಾಡ್ತಾರೆ ಈಗ. ಓಕೆ ಅಲ್ಲ ಹುಡುಗಿಗೆ ಹಾಡ್ ಬರ್ಲೇಬೇಕಂತೆ, ಇಲ್ಲಾಂದ್ರೆ ಮದ್ವೆ ಆಗಲ್ವಂತೆ. ಶಾಪಿಂಗ್ ಜವಾಬ್ದಾರಿ ಒಂಚೂರು ಸೇರಿಸ್ಕೋಬೇಕು. ಓಕೆ ಜೊತೆಗೆ ಮಾನ್ಯತೆ ಹೇಳ್ತಾ ಇದ್ರು ವೆಜಿಟೇರಿಯನ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ಬೇಕು, ಹಾಗೆ ಪೇಷನ್ಸ್ ಅನ್ನೋ ಜಾಸ್ತಿ ಇರ್ಬೇಕಂತೆ ಒಳಗೆ. ಯಾಕೆ ವಸಿಷ್ಠ ಅವ್ರಿಗೆ ಸಹನೆ ಅನ್ನೋದಿಲ್ವಾ? ಟೆಲ್ ಮಿ ನೌ. ಅಲ್ಲ ಇಟ್ಸ್ ನಾಟ್ ಅ ಶೋವಿನಿಸಮ್ ಅಟ್ ಆಲ್. ಅಂದ್ರೆ ಸಿ, ನಾನು ರೆಫರೆನ್ಸು ನಾನು ಹೇಳಿದಾಗ ಶ್ರೇಯಾ ಘೋಷಲ್ ಅಂತ ಹೇಳಿದ್ದೆ. ಕೆಲವರು ಅದಕ್ಕೆ ಕೆಲವೊಂದು ಪ್ರಶ್ನೆ ಮಾಡಿದ್ದುಂಟು, ಏನು ಈ ತರ ಹುಡುಗಿನ ಮದುವೆ ಆಗ್ಬಿಟ್ಟು ಅಡುಗೆ ಮಾಡೋಕ್ಕೆ ಅಡುಗೆ ಮನೆಯಲ್ಲಿ ಕೂರಿಸೋದು ಆ ಥರ ಆ ಥರ. ನಾನು ದೇವರಾಣೆ ಆ ಥರ ಅಲ್ಲ, ಶ್ರೇಯಾ ಘೋಷಲ್ ಮಲ್ಲಿ ಕೂತಿರ್ತಾರೆ, ಅವ್ರ ಮನೆಗೆ ಇರಕ್ಕೆ ಟೈಮ್ ಸಿಗೋದೇ ಹೆಚ್ಚು. ಅಂದರೆ ಶಿ ಶುಡ್ ಬಿ ಇಂಡಿವಿಜುವಲಿ ಇಂಡಿಪೆಂಡೆಂಟ್ ಅಂಡ್ ಸ್ಕಿಲ್ಡ್. ಅವ್ರಿಗೆ ಅವರ ತನ ಅವರ ರೀತಿ ನೀತಿ ಗೊತ್ತಿರಬೇಕು. ಜೊತೆಗೆ ನನ್ನ ಚಿಕ್ಕ ಆಸೆ ಅಂದರೆ ನಾನು ಮನೇಲೇ ತಿನ್ನೋದು, ಹೊರಗಡೆ ತಿನ್ನೋಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ನಾನು ತಿನ್ನೋದು ವೆರಿ ಮಿನಿಮಲ್ ಫುಡ್, ಚಿತ್ರಾನ್ನ ಪೊಂಗಲ್ಲು ಆ ಥರದ್ದು, ಅದನ್ನು ಮಾಡ್ಕೊಟ್ಬಿಟ್ರೆ ತಂಪಾಗಿ ಬದ್ಕೊಂಡು ಹೋಗ್ಬಿಡ್ತೀನಿ. ಸಿಂಗಿಂಗ್ ಹೇಳಿದ್ರೆ ನನ್ನ ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಕ್ರಶ್ ಅದು. ಸೊ ನನಗೆ ಚಿತ್ರ ಅಮ್ಮ ಅವರ ವಾಯ್ಸ್ ಅಂದರೆ ಸಿಕ್ಕಾಪಡೆ ಇಷ್ಟ. ಅದು ಬಿಟ್ಟರೆ ಆನಂತರ ಅಷ್ಟು ಇಷ್ಟ ಆಗಿದ್ದು ಅಂದರೆ ಸುನಿಧಿ ಚೌಹಾನ್ ಮತ್ತು ಶ್ರೇಯಾ ಘೋಷಲ್. ಸೊ ಅದೆಲ್ಲ ಒಂದು ಪಕ್ಕದಲ್ಲೇ ಒಂದು ಸಿಂಗರ್ ಇದ್ಬಿಟ್ರೆ ಇನ್ನೂ ಅನುಕೂಲ ಅಲ್ವಾ? ನಾವು ತುಂಬ ಕೇಳ್ಕೊಂಡಿದ್ದು ರೇಡಿಯೋ ಪ್ಲೇ ಮಾಡೋದೇ ಬೇಡ, ಅವರೇ ಹಾಡ್ತಾರೆ. ನಾನು ಕಂಪ್ನಿ ಕೊಡ್ತೀನಪ್ಪ, ಸುಮ್ಮನೆ ಒಬ್ಬರಿಗೆಲ್ಲ ಹಾಡ್ಸಲ್ಲ. ಅಲ್ಲ ಹೇಳಿ, ಹಾಗಿದ್ರೆ ಮನೇಲಿ ಹೆಣ್ಣು ಹುಡುಕ್ತಾ ಇದ್ದಾರಾ? ಇಲ್ಲ ಇಲ್ಲ. ಅಲ್ಲ ಆಗ್ಲೇನೋ ಹೇಳಿದ್ರಲ್ಲ, ಗಾಬರಿ ಆಗಿದ್ರು. ಹೇಳ್ತಿದ್ರು ನಾವು ನಿಮ್ಮ ಮದರ್ ಅವರು ಕಾಲ್ ಮಾಡಿದ್ವಿ, ಹೆಣ್ಣು ಹುಡುಕ್ತಾ ಇದಾರಂತೆ, ನೀವು ಒಂದಿಷ್ಟು ಕಂಡೀಷನ್ಸ್ ಬರ್ದು ಕೊಟ್ಟಿದ್ದೀರಾ ಅಂತ. ನಿಮ್ಮ ಫಾದರ್ ಹೇಳ್ತಿದ್ರು ಯಾವ್ದಾದ್ರು ಹುಡುಗಿ ಇದ್ರೆ ಪ್ಲೀಸ್ ನೋಡಿ ಅಂತ ಹೇಳ್ತಿದ್ರು. ಅಲ್ಲ ನಾನು ಅಂದ್ರೆ ಅವ್ರು ಏನೋ ಮಾತಾಡಬೇಕು ನನಗೆ ಗೊತ್ತಿಲ್ಲ, ನನ್ನ ತನಕ ಹೊತ್ತು ಸುದ್ದಿ ಬಂದಿಲ್ಲ. ಆರಾಮಾಗಿ ಸೆಟ್ಲ್ ಆಗ್ಬೇಕು, ಸೆಟ್ಲ್ ಆದ್ಮೇಲೆ. ಅಯ್ಯೋ ಇಷ್ಟೊಂದೆಲ್ಲ ಯಾಕೆ ಸುದ್ದಿ ಬಳಸಿ ಕೇಳೋದು? ಗರ್ಲ್ ಫ್ರೆಂಡ್ ಇದಾರಾ?
ಇಲ್ಲಪ್ಪ ಸದ್ಯ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಆಗ್ಲೇ ಹೇಳ್ಬಿಟ್ರು. ಶ್ರೇಯಾ ಘೋಷಲ್ ಇಸ್ ಮೈ ಡ್ರೀಮ್ ಗರ್ಲ್. ನೋಡಕ್ ಅಷ್ಟು ಚೆನ್ನಾಗಿ ಕಳ್ಕಳೆ ಆಗಿದ್ರು ಅವರು. ವಾಸ್ತವಕ್ಕೆ ಬರೋಣ, ಪ್ರಾಕ್ಟಿಕಾಲಿಟಿ ಮಾತಾಡೋಣ. ಅದರದವ್ರು ಸಿಗಲ್ಲ ಅಂತ ಏನ್ ಹೇಳ್ತೀರಾ ನೀವು? ಇದೆಲ್ಲ ನಾವು ಒಪ್ಪಲ್ಲಪ್ಪ. ಇಲ್ಲ, ಶ್ರೇಯಾ ಘೋಷಾಲ್ ತರನೇ ಸಿಗ್ಲಿ, ಅದರ್ವೈಸ್ ಒಂದಿಷ್ಟು ಕ್ವಾಲಿಟೀಸ್ ಗುಣಗಳು ಅಂತ ನಮ್ಗೆ ಸಾಧಾರಣವಾಗಿ ಸಾವಿರಾರು ಜನ ಜೊತೆ ಬೆರೀತಾ ಇರ್ತಿದ್ದೀನ, ಎಲ್ಲರನ್ನು ಒಗ್ಗಿಸ್ಕೊಂಡು ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಚಿಕ್ಕವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ ವಿ ಜಿ ಅವ್ರು ಹೇಳ್ದಂಗೆ ಆ ಥರ ಬದುಕಕ್ಕೆ ಬಂದರೆ ಸಾಕು, ಇನ್ನೇನಿಲ್ಲ, ದೊಡ್ಡದೆಲ್ಲ ಏನಿಲ್ಲ. ಮುತ್ತಿನಂತ ಮಾತು ಸಖತ್. ಓಕೆ, ಬಟ್ ಹೇಳಿದ್ರಿ ಐ ತಿಂಕ್ 2011 ಇಂಡಸ್ಟ್ರಿಗೆ ಬಂದಿದ್ದಲ್ಲ ನೀವು, ಕ್ಯಾಮ್ರಾ ಫೇಸ್ ಮಾಡಿ, ಅಲ್ಲಿಂದ ಇಲ್ಲಿ ತನಕ ಲೈಫಲ್ಲಿ ಏನು ಬದಲಾಗಿದೆ ವಸಿಷ್ಠ ಅವರ ಲೈಫಲ್ಲಿ ಆಫ್ಟರ್ ಎಂಟ್ರಿಂಗ್ ಫಿಲ್ಮ್ಸ್ ಬೇಸಿಕಲಿ? ನನ್ನ ಲೈಫಲ್ಲಿ ಬದಲಾಗಿರೋದು ಅಂದರೆ ತುಂಬ ಜನರ ಪ್ರೀತಿ ಸಿಕ್ಕಿದೆ, ಫಸ್ಟು ಲಕ್ಷಾಂತರ ಜನ ಪ್ರೀತಿ ಸಿಕ್ಕಿದೆ. ಅದು ಬಿಟ್ಟರೆ ಕಾರು, ದೊಡ್ಡ ಮನೆ ಬಂದಿದೆ, ಹಾಗೆ ಡಿಯೋ ಇತ್ತು, ಅಲ್ಲಿಂದ ಕಾರ್ ತನಕ ಬಂದಿದೆ, ಒಂದೆರಡು ಮೂರು ಕಾರ್ ಇದೆ. ಅದು ಬಿಟ್ಟರೆ ನನ್ನಲ್ಲಿ ಏನಂತ ವ್ಯತ್ಯಾಸ ಇಲ್ಲ, ಅವತ್ತಿನ ಚೇಷ್ಟ ಇವತ್ತಿಗೂ ಇದೆ, ಹಾಗೆ ಹಿಂಗೆ ದೊಡ್ಡಾಗಿ ಓಡಾಡ್ಕೊಂಡಿರ್ತೀನಿ, ಈಗಲೂ ಹಂಗೆ ಓಡಾಡ್ಕೊಂಡಿರ್ತೀನಿ. ಏನಾದ್ರೂ ಆಗ ಒಂಚೂರು ವಿಸಿಬಿಲಿಟಿ ಇದ್ರೂ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಈಗ ಜನಕ್ಕೆ ಗೊತ್ತಾಗುತ್ತಲ್ಲ ಅಂತ ಒಂಚೂರು ವಿಸಿಬಿಲಿಟಿ ಕಟ್ ಮಾಡ್ಕೊಬೇಕು. ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು ಕಮ್ಮಿ ಕಡಿಮೆ ಆಗಿದೆ ಅಷ್ಟೇ. ನೀವು ಮಾಸ್ಕ್ ಹಾಕೊಂಡೆಲ್ಲಾದರೂ ಹೋಗ್ತೀರಾ? ಇಲ್ಲ, ನಾನು ಮತ್ತೆ ನಮ್ಮ ಧನಂಜಯ ಪ್ಲಾನ್ ಮಾಡ್ತಾ ಇದ್ದೀನಿ, ನಮ್ಮಿಬ್ರದ್ದು ಒಂದು ಆಸೆ ಇದೆ, ಅದನ್ನ ಇಷ್ಟೆಲ್ಲ ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಓ, ಡಾಲಿ ಚಿಟ್ಟೆ ಪ್ಲಾನ್ ಇದೆ, ಸೊ ವಾಪಸ್ ಬಂದ ಮೇಲೆ ಹೇಳ್ತೀವಿ ಪ್ಲಾನ್ ಏನು ಅಂತ. ಯಾ, ಇನ್ನು ಸಾಕಷ್ಟು ಇದೆ ಮಾತಾಡೋದು, ಬಟ್ ಅದಕ್ಕೆ ಸಾಂಗ್ ರೆಡಿ ಆಗಿದೆ, ನೋಡ್ಕೊಳ್ಳಿ. ದಸರಾ ವಿಶೇಷ, ವಸಿಷ್ಠ ನಮ್ಮ ಜೊತೆಗಿದ್ದಾರೆ ಸ್ಟುಡಿಯೋದಲ್ಲಿ. ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮ ಎಂಜಾಯ್ ಮಾಡ್ತಿದ್ದೀರಾ? ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ಇಬ್ಬರು ಆ ಕಡೆ ಈ ಕಡೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಆ್ಯಂಡ್ ಯು ನೋ ವಾಟ್, ಈಸ್ ವೆರಿ ಲವ್ಲಿ, ತುಂಬ ಪಾಸಿಟಿವ್ ಆಗಿ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ. ಸ್ವೀಟ್ ನೀವು ಚೆನ್ನಾಗಿ ಪ್ರಶ್ನೆ ಕೇಳ್ತಿರ್ಬೇಕು. ಇಷ್ಟೊತ್ತು ನಾವು ಐ ತಿಂಕ್ ಕ್ಯಾಶುವಲ್ ಚಿಟ್ ಚಾಟ್ ಮಾಡಿದ್ವಿ, ಈಗ ಸ್ವಲ್ಪ ಸಿನಿಮಾ ರಂಗದ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡೋದಿದೆ, ಆಯ್ತಾ? ಸ್ವಲ್ಪ ಸೀರಿಯಸ್. ಏನ್ ತುಂಬಾ ಸೀರಿಯಸ್ ಅಲ್ಲ, ಸೀರಿಯಸ್ ಆಗಿ ಕೇಳಿದ್ರು ಓಕೆ, ಕೇಳಿದ್ಮೇಲೆ ಸೀರಿಯಸ್ ಆಗ್ಬಿಡ್ಬಾರ್ದು. ಏನಿಲ್ಲ, ಒಂದಿಷ್ಟು ಏನೇನು ಹೇಳ್ತಾರೆ ಯೂಸ್ಫುಲ್ ಥಾಟ್ಸ್ ಒಪಿನಿಯನ್ ಶೇರ್ ಮಾಡ್ಕೊಂಡ್ರೆ ಓಕೆ. ಸೊ ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡೋಣ. ಈಗ ಸಿನಿ ಟಾಕ್. ಬೇಸಿಕಲಿ ಇವತ್ತು ಸಿನಿ ಟಾಕಲ್ಲಿ ನಾನು ನಿಮಗೆ ಕೇಳ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಈಗ ಆಲ್ರೆಡಿ ನಮ್ಮ ಸಿನಿಮಾ ಬೇರೆ ಮಾರ್ಕೆಟ್ಗಳಲ್ಲೂ ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು ಅಂತ ಕೆ ಜಿ ಎಫ್ ಚಿತ್ರ ಪ್ರೂವ್ ಮಾಡಿದೆ. ವೆಲ್, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್, ಸೊ ದಾಟ್ಸ್ ಒನ್ ಗುಡ್ ಥಿಂಗ್. ಬಟ್ ಯಾ, ಇಟ್ ಈಸ್ ಡೆಫಿನೆಟ್ಲಿ ಯುವರ್ ಪ್ರೈಡ್. ಅದೇ ರೀತಿ ಎಲ್ಲ ಸಿನಿಮಾಗಳು ಪ್ಯಾನ್ ಏಷ್ಯಾ ರಿಲೀಸ್ ಆಗಬೇಕು ಅನ್ನೋದು ಎಲ್ಲರೂ ಇಷ್ಟ ಇದೆ. ಆದರೆ ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರೋರು ಯಾರು ಈಗ ಇಂಡಸ್ಟ್ರಿಲಿ? ನಿರ್ದೇಶಕರ, ನಿರ್ಮಾಪಕರ, ನಟರ ಯಾರು? ಇಲ್ಲ, ಏನಂದ್ರೆ ಒಂದು ಸಿನಿಮಾ ಇದು ಒಬ್ಬ ನಿರ್ದೇಶಕರಿಂದ ಅಥವಾ ಒಬ್ಬ ನಟನಿಂದ, ಒಬ್ಬ ಹೀರೋಯಿಂದ, ಒಬ್ಬ ಬರೀ ನಿರ್ಮಾಪಕರಿಂದ ಆಗುವಂಥ ವಿಷಯನೇ ಅಲ್ಲ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಒಂದು ಸಿನಿಮಾ ಹಿಂದೆ ಈಗ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಪ್ಯಾನ್ ಇಂಡಿಯಾ ಏನು ವರ್ಕ್ ಆಯಿತು, ಗ್ಲೋಬಲಿ ಏನು ವರ್ಕ್ ಆಯಿತು, ಈ ಒಂದು ಸೆಟ್ಟಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ತುಂಬಾನೇ ಅವರವ್ರ ಸಿಂಹಪಾಲಿದೆ, ಪ್ರತಿಯೊಬ್ಬ ನಟ, ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟು ಇದರಲ್ಲಿ ಶೇರ್ ಇದೆ. ಟೋಟಲ್ ಕಾನ್ಸೆಪ್ಚುಲೈಸ್ ಮಾಡಿದಂಥ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರ ಇನ್ವಾಲ್ವ್ಮೆಂಟ್ ಇದೆ. ಇದೆಲ್ಲಾನು ಸೇರಿ ಎಲ್ಲ ಫೋರ್ಸಸ್ಸು ಬೈಂಡ್ ಆದಾಗ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ, ಅದೊಂದು ದೊಡ್ಡ ಆಟಮ್ ಬಾಂಬ್ ಥರ ಬ್ಲಾಸ್ಟ್ ಆಗುತ್ತೆ, ಅದು ಕೆ ಜಿ ಎಫ್. ಈಗ ಸಾಕಷ್ಟು ಜನ ಎಲ್ಲರೂ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಯಾವೊಂದು ಡಿಪಾರ್ಟ್ಮೆಂಟ್ ಫೇಲ್ ಆದರೂ ವರ್ಕ್ ಆಗಲ್ಲ, ಇದು ಎಲ್ಲರೂ ಸೇರಿ ಎಲ್ಲರೂ ನನ್ನದು, ನನ್ನ ಸಿನಿಮಾ ಇದು, ನಾನು ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಎಕ್ಸ್ಪ್ಲೋರ್ ಆಗಬೇಕು ಅಂತ ಆಸೆ ಪಟ್ಟು ಎಲ್ಲರೂ ಕೆಲಸ ಮಾಡಿದ್ರೆ ಆಗುತ್ತೆ, ಇದು ನನ್ನ ಅಭಿಪ್ರಾಯ. ಓಕೆ, ಸೊ ಬೇಸಿಕಲಿ ಇಟ್ಸ್ ಅ ಟೀಮ್ ವರ್ಕ್. ಸಿನಿಮಾ ಇಸ್ ಅ ಟೀಮ್ ವರ್ಕ್, ನಥಿಂಗ್ ಬಟ್ ಅ ಟೀಮ್ ವರ್ಕ್. ಯಾಕಂದರೆ ಯಾರೊಬ್ಬನಿಗೂ ಕ್ರೆಡಿಟ್ಸ್ ಅಲ್ಲೋದಲ್ಲ. ಯಾಕಂದರೆ ನಾವು ಆ್ಯಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಹಿಂದೆ ಕೆಲಸ ಮಾಡಿರೋ 100 ಜನ ಟೆಕ್ನಿಷಿಯನ್ಗಳು, ಎಷ್ಟೋ ಜನ ಮಣ್ಣು ಹೊತ್ತ ಅಂತಹ ಲೇಬರ್ಸ್ ಇರ್ತಾರಲ್ಲ, ಅವ್ರಿಗೆ ನಾವು ಕ್ರೆಡಿಟ್ಸ್ ಕೊಡಲಿಲ್ಲ ಅಂದ್ರೆ ನಾವೇನು ಅಲ್ಲ, ನಮ್ಮೊಬ್ಬರಿಂದ ಏನು ನಡೆಯೋದಿಲ್ಲ. ವೆಲ್, ಕೆ ಜಿ ಎಫ್ ಟೂ ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಇದೆ, ಏನಾದ್ರು ಬಿಟ್ಕೊಡೋಕ್ಕಾಗುತ್ತಾ? ನನಗೆ ನಮ್ಮ ತಂಡದಿಂದ ಒಂದು ಕಟ್ಟಪ್ಪಣೆ ಪಾರ್ಟ್ ಒನ್ಗೆ ಮುಂಚೆನೆ, ಏನಂದರೆ ಸಿನಿಮಾ ಬಗ್ಗೆ ಏನೇ ವಿಷಯ ಹೊರಗೆ ಬಂದರೂ ಅದು ತಂಡದಿಂದನೇ ಬರುತ್ತೆ ಹೊರತು ನಾವು ಇಂಡಿವಿಜುವಲ್ ಆಗಿ ಮಾತಾಡೋ ಹಾಗಿಲ್ಲ. ಸೊ ಏನೇ ಪ್ರಶ್ನೆ ಇದ್ರೂ ಎನಿವೇಸ್, ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಸೊ ಅದಕ್ಕೆ ಸಾಂಗ್ ರೆಡಿ ಆಗಿದೆ. ಯಸ್, ಇಷ್ಟೊತ್ತು ನಮ್ಮ ಜೊತೆ ವಸಿಷ್ಠ ಅವರಿದ್ರು. ಸರ್, ನೀವು ಹೇಳ್ತಿದ್ರಿ ನನ್ನ ಕ್ರೇಜಿಯೆಸ್ಟ್ ಫ್ಯಾನ್ ಒಬ್ರು ಇದ್ದಾರೆ ಅಂತ ಹೇಳ್ತಿದ್ರಿ. ಸೊ ಯಾರು ಅಂದ್ರೆ ಶಾರ್ಪ್ ನಿಮ್ಮ ಬರ್ಡೇಗೆ ಶಾರ್ಪ್ ಪಲ್ಲಗೆ ಬಂದು ನಿಮ್ಮ ಮನೆ ಹತ್ರ ಬಂದು ಕೇಕ್ ಕಟಿಂಗ್ ಮಾಡೋದಾಗಿರ್ಬೋದು, ಗಿಫ್ಟ್ಸ್ ಕೊಡೋದಾಗಿರ್ಬೋದು, ಎಸ್ಪೆಷಲಿ ಹುಡುಗಿ ತುಂಬಾ ಜನ ಇದಾರೆ. ನನಗೆ ಅಲ್ಲ, ಇಫ್ ಐ ಕ್ಯಾನ್ ರಿಕಲೆಕ್ಟ್ ಸಮ್ ನೇಮ್ಸ್ ಅಂದ್ರೆ ಒಂದಷ್ಟು ಜನ ಹುಡುಗರು ಇದಾರೆ, ಹೆಣ್ಮಕ್ಳು ಇದಾರೆ.
ಹೆಣ್ಮಕ್ಳು ಅಂತ ಬಂದ್ರೆ ರೂಪ ಅಂತಿದ್ದಾರೆ, ಆಮೇಲೆ ನಿಧಿ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಹೆಸರು ವಿದ್ಯಾ, ಇನ್ಯಾರು ಮರ್ತಿದ್ರೆ ಸಡನ್ ಆಗಿ ಹೊಳೆದಿದ್ ಮಾತ್ರ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಹುಡುಗರು ಅಂದ್ರೆ ಸ್ವಾಮಿ, ಕೆಲವು ಒಂದಷ್ಟು ಜನ ಹುಡುಗರು ನನ್ನ ಜೊತೆನೆ ಇರ್ತಾರೆ. ಆಮೇಲೆ ಮಧು ಅಂತಿದ್ದಾನೆ, ಆಮೇಲೆ ಕೇರ್ಪೇಟೆ ಅಂತ ಒಬ್ಬ ಇದ್ದಾನೆ, ರೇಣು ಅಂತಿದ್ದಾನೆ, ಇದನ್ನೆಲ್ಲ ಸಾಕಷ್ಟು ಜನ ಹುಡುಗರು ಹುಡುಗರು ಬರುತ್ತಪ್ಪ ಫ್ಯಾಮಿಲಿ ಶೋ ಪಡ್ಯ. ಎಲ್ರಿಗೂ ಯಾರೇ ಇರ್ಲಿ ಅಂದ್ರೆ ಹೆಸರು ಹೇಳ್ದವ್ರು ಮಾತ್ರ ಅಂತಲ್ಲ, ಅವ್ರನ್ನ ಬಿಟ್ಟು ತುಂಬಾ ಜನ ಇದಾರೆ. ಅವ್ರು ತೋರಿಸೋ ಪ್ರೀತಿಗೆ ನಾ ಏನಂದ್ರೆ ಏನು ಕೊಡಕ್ ಆಗಲ್ಲ. ಅಪಾರ್ಟ್ ಫ್ರಮ್ ಬಂದಾಗ ಪ್ರೀತಿಯನ್ನು ಮಾತಾಡಿಸೋದು ಅಥವಾ ಒಂದು ಫೋಟೋ ಕೇಳ್ತಾರೆ, ಫೋಟೋ ಕೊಡೋದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಅಷ್ಟು ಸಣ್ಣ ಎಕ್ಸ್ಪೆಕ್ಟೇಷನ್ ಜೊತೆ ಅಷ್ಟು ಜಾಸ್ತಿ ಪ್ರೀತಿ ನಮಗೆ ಕೊಡ್ತಾರಲ್ಲ, ಅದಕ್ಕೆ ನಾವು ಎಲ್ಲೋ ಒಂದ್ ಕಡೆ ಇವಾಗ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವ್ರಿಗೆ ಈ ಮೆಸೆಂಜರ್ಸ್ ಅಲ್ಲಿ ಸರ್ ಒಂದೇ ಒಂದ್ ಸೆಲ್ಫಿ ಕಳಿಸಿ ಸರ್, ಏನ್ ಮಾಡ್ತಿದ್ದೀರಾ ಸರ್, ನಿಮ್ ಫೋಟೋ ನೋಡ್ಬೇಕು ಅನಿಸ್ತಿದೆ, ಕಳಿಸಿ ಸರ್, ಈ ತರ ಎಲ್ಲ ಮೆಸೇಜಸ್ ಬಂದಿದೆಯಾ ನಿಮಗೆ? ತುಂಬಾ ಬರುತ್ತೆ. ನಾನು ಬೃಂದ ಇಬ್ರು ಕಾರ್ಯಕ್ರಮ ಎಂಜಾಯ್ ಮಾಡಿದ್ವಿ. ಈ ಟೂ ಅವರ್ಸ್ ಹೇಗೆ ಹೋಯ್ತೋ ಗೊತ್ತೇ ಆಗ್ಲಿಲ್ಲ. ಐ ಹೋಪ್ ಯು ಡಿಡ್ ಟು. ಐ ಡಿಡ್ ಎಂಜಾಯ್ ದ ಶೋ. ನೆಕ್ಸ್ಟ್ ಮತ್ತೆ ಬರ್ತೀರಾ? ಖಂಡಿತ, ಒಳ್ಳೆ ಅಡಿಷನ್ ಅಲ್ಲಿ ಬಂಡ. ಈ ತರ ಬೆಳಬೆಳಿಗೆ ಕರೆಸಬಾರ್ದು, ಸ್ವಲ್ಪ ಟೈಮ್ ನೋಡ್ಕೊಂಡು ಕರೆಸಿ. ಅದಕ್ಕೆ ಕಾಫಿ ಕೊಟ್ಟವಲ್ಲ, ಇವಾಗ ತಿಂಡಿನೂ ಕೊಡ್ತೀವಿ. ಪ್ಲೀಸ್ ಮತ್ತೆ ಒಂದು ಕಾಫಿ ಬೇಕು. ಓಕೆ, ಕಾಫಿ ಟಿಫನ್ ಎರಡು ರೆಡಿ ಇದೆ. ಓಕೆ, ಟಿಫನ್ ಇಲ್ಲಾಂದ್ರೂ ಪರವಾಗಿಲ್ಲ, ಕಾಫಿ ಇದ್ರೆ ಒಂದು ಕಾಫಿ ಇದ್ರೆ ಓಕೆ. ಎರಡು ಕಪ್ ಕಾಫಿ ಕೊಡ್ತೀನಿ. ಅವರ ಜೀವ ಜಲ ಇರಲೇಬೇಕು ಅವ್ರ ಜೊತೆಗೆ. ಅಂಡ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ ವಾಸಿಷ್ಠ. ಅದೇ ನೆಕ್ಸ್ಟ್ ತುಂಬಾ ಇದೆ. ಅದೊಂದು ಸಿನಿಮಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವ್ನಿಗೆ ಈ ತರ ಕರ್ಕೊಂಬಂದು ಕೆಲಸ ಕೊಟ್ಟು ಇಷ್ಟರ ಮಟ್ಟಿಗೆ ಸಿನಿಮಾ ದುಡ್ಡು ಊಟ ತಿಂಡಿ ಎಲ್ಲ ಕೊಟ್ಟು ಪ್ರೀತಿನೂ ಕೊಟ್ಟರು, ಅದಕ್ಕೆ ನನ್ನಷ್ಟು ಅದೃಷ್ಟು ಅಂತ ಇನ್ನೊಬ್ಬ ಇರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಒಂದೇ ಒಬ್ರು ಪ್ರತಿಯೊಬ್ರಿಗೂ ಆಸೆ ಇರ್ತದೆ ನಾನು ನಟ ಆಗಬೇಕು ಅಂತ. ಯಾಕಂದ್ರೆ ನನ್ಗೆ ಗೊತ್ತಿರೋರು, ನನ್ನ ಸಮಕಾಲೀನರು ಎಲ್ಲ, ಅವರು ಪಟ್ಟ ಶ್ರಮ ನೋಡಿದ್ದೀನಿ, ಅವ್ರು ಹಾಕಿರೋ ಎಫರ್ಟ್ಸ್ ನೋಡಿದ್ದೀನಿ, ಕಲಿಕೆ ನೋಡಿದ್ದೀನಿ. ನಾನು ಏನು ಇಲ್ಲದೆ ಬಂದವನ್ನ ಇಷ್ಟರ ಮಟ್ಟಕ್ಕೆ ನಾನು ಅದೇ ಯೋಗವಂತ ಅಂತ ಕರ್ಕೋತೀನಿ. ಆಲ್ರೆಡಿ ಒಂದು 20-25 ಸಿನಿಮಾ ದಾಟಿದ್ದಾರೆ ನಾನು ವರ್ಕ್ ಮಾಡಿರೋದು, ಅದೇ ವಿಲನ್ ಆಗಿ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲ ಸೇರಿ. ಈಗ ನೆಕ್ಸ್ಟ್ ಮಾಯಾ ಬಜಾರ್ ರಿಲೀಸ್ ಇದೆ, ನಮ್ಮ ರಾಜ್ ಶೆಟ್ಟಿ ಒಂದು ಮೊಟ್ಟೆ ಕತೆ, ಅವರು ಮತ್ತೆ ಅಚ್ಯುತ್ತಣ್ಣ, ಅಚ್ಯುತ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಅಪ್ಪು ಸರ್ ಪ್ರೊಡಕ್ಷನ್. ಅದು ಬಿಟ್ಟರೆ ಅದ್ರ ನೆಕ್ಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಮಾನವಿತಾ ಜೊತೆ ನಮ್ಮ ಮೇಸ್ಟರ್ ನಿರ್ದೇಶನ. ಅದು ಒಂದು ಒಳ್ಳೆ ಸಿನಿಮಾ, ಒಳ್ಳೆ ತರ್ಕ ಇರತಕ್ಕಂಥ ಸಿನಿಮಾ. ಅದಾದ್ಮೇಲೆ ಕಾಲಚಕ್ರ ಇದೆ, ನನ್ನ ಪೇಜ್ ಗಟ್ಲೆ ಇದೆ, ತುಂಬಾ ತಡೆದಂತ ಒಂದು ಸಿನಿಮಾ ಕಾಲಚಕ್ರ. ಅದಾದ್ಮೇಲೆ ಗ್ಯಾಂಗ್ಸ್ಟರ್ ಗೋದ್ರ, ತೆಲುಗು ಸಿನಿಮಾ ಒಂದಿದೆ ನೈಮ್ ಡೇರೀಸ್ ಅಂತ, ಆ ಒಂದು ಸಿನಿಮಾ. ಆನಂತರ ತಲವಾರ್ ಪೇಟೆ, ಇನ್ನೊಂದಷ್ಟು ಸಿನಿಮಾ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಇನ್ನೊಂದು ಮೂರ್ನಾಲ್ಕು ಸಿನಿಮಾ ಅನೌನ್ಸ್ ಆಗೋದ್ರಲ್ಲಿದೆ. ಲೈಕ್ ಬೃಂದಾ ಸೆಟ್ ಪೇಜ್ ಗಟ್ಲಿ ಇದೆ, ಸೊ ಆ ಎಲ್ಲ ಲಿಸ್ಟು ಪೂರೈಕೆ ಆಗಲಿ, ನಿಮ್ಮೆಲ್ಲರಿಗೂ ಆ ಸಿನಿಮಾಗಳು ಇಷ್ಟ ಆಗಲಿ ಅಂತ ಕೇಳ್ತೀನಿ. ಇಷ್ಟ ಆಗೋ ರೀತಿ ಸಿನಿಮಾ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಆ ಸಿನಿಮಾ ಬಂದಾಗ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಈಗಷ್ಟೇ ಪೈರಸಿ ಇದೊಂದಷ್ಟು ರಾಧ ಅಂತ ಆಗಿದ್ದು ನೋಡಿದ್ವಿ. ಯಾರ ಹೊಟ್ಟೆ ಮೇಲೂ ನಾವು ತಣ್ಣೀರು ಬಟ್ಟೆ ಹಾಕಬಾರ್ದು, ಕಲ್ಲು ಯಾರ ಅನ್ನಕ್ಕೂ ಕಲ್ಲು ಹಾಕಬಾರ್ದು. ಸೊ ಎಲ್ಲರೂ ಚಿತ್ರರಂಗದಲ್ಲಿ, ನಿಮ್ಮ ಹತ್ತಿರದ ಚಿತ್ರರಂಗದಲ್ಲಿ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳ ಥಿಯೇಟ್ರಲ್ಲೇ ನೋಡಿ. ನಿಮ್ಮ ಪ್ರತಿಯೊಬ್ಬ ಪ್ರೀತಿ ಪಾತ್ರರಾದ ಕಲಾವಿದರಿಗೆ ನಿಮ್ಮ ಪ್ರೀತಿ ಹಾರೈಕೆ ಇದೇ ರೀತಿ ಧಾರೆ ಎರಿತಾರೆ. ಹ್ಯಾಪಿ ದಸರಾ ಮತ್ತೊಮ್ಮೆ ನಿಮಗೂ ಪ್ರೇಕ್ಷಕರು ಎಲ್ರಿಗೂ. ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೂವಿ ಮಾಡ್ತಿದ್ದೀರಾ, ಆ್ಯಂಡ್ ತುಂಬ ಬಿಸಿ ಇದ್ದೀರಾ. ಐ ಮೀನ್ ಬಿಸಿ ಇದ್ರು ಕೂಡ ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಪ್ಲೆಷರ್ ಇಸ್ ಮೈನ್. ಸೊ ದಸರಾ ವಿಶೇಷ ವಸಿಷ್ಠ ಅವ್ರು ನಮ್ಮ ಜೊತೆಗೆ ಇದ್ರು ಸ್ಟುಡಿಯೋದಲ್ಲಿ. ಐಮ್ ಶೋರ್ ನೀವು ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಬ್ಬರು ಗೆಸ್ಟ್ ಇರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅಲ್ಲಿ ತನಕ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್. ಹೇಳೋಣ, ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಬಾಯ್.